ಸರ್ ಸೋಮು ಇವತ್ತು ಎಲ್ಲಿ ಬಂದಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆಯಾ? ಬನ್ನಿ, ಈ ಒಂದು ಕಂಪ್ನಿಯಲ್ಲಿ ಒಂದು ಆರೋಗ್ಯದ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಬನ್ನಿ, ಒಳಗಡೆ ಹೋಗೋಣ. ಸ್ನೇಹಿತರೆ, ಸೆರಾ ಕೇರ್ ಅನ್ನೋ ಒಂದು ಸಂಸ್ಥೆಗೆ ಬಂದಿದ್ದೀವಿ. ಸೊ ಇಲ್ಲಿ ನೂರಾರು ಥರ ರೋಗಗಳಿಗೆ ನಿಮಗೆ ಉಚಿತವಾಗಿ ಒಂದು ಥೆರಪಿ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಾರೆ. ಬನ್ನಿ, ಪ್ರತಿ ಒಂದು ವಿವರಣೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ರೂಪಾಯಿ ಕೂಡ ನಿಮಗೆ ಚಾರ್ಜ್ ಇರಲ್ಲ. ವಾಟರ್ ಥೆರಪಿ ಅನ್ನೋದು ಕೊಟ್ಟರು, ಅದು ಚೆನ್ನಾಗಿ ಆಯಿತು. ನನಗೆ 5 ದಿನ ಥೆರಪಿ ಆದಮೇಲೆ 40% ಚೆನ್ನಾಗಾಯಿತು. ಇನ್ನು 5 ದಿನ ಕೊಟ್ಟಮೇಲೆ 80% ಕ್ಲಿಯರ್ ಆಗಿದೆ ಸರ್. ಆಯಿತು, 4 ತಿಂಗಳಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಿರಾಕಲ್ ಬೆಡ್ ಅಂತೂ ತುಂಬ ಮಿರಾಕಲ್ ಆಗಿ ನಮಗೆ ಅನುಭವವನ್ನು ಕೊಡ್ತಾ ಇದೆ. ಬೆಲೆ ಕೊಡ್ತಿತ್ತು, ಬಿ ಪಿ ಇತ್ತು, ಈ ಸೊಂಡ ನೋವಿತ್ತು, ಬಾಡಿ ದಪ್ಪ ಇತ್ತು. ಇಲ್ಲಿ ಬಂದಮೇಲೆ 86-85 kg ಇದ್ದೆ, ಈಗ 81 kg 80 kg ಇದ್ದೀನಿ. ನನಗೆ ಕಫ ಅನ್ನೋದು ಭಾರಿ ಇತ್ತು, ಉಸಿರಾಟ ತೊಂದರೆ ಇತ್ತು. ಇಲ್ಲಿ ಬಂದಮೇಲೆ ಸ್ಕೀಮ್ ತೊಗೊಂಡೆ, ಒಂದು ಸಹಿ ತೊಗೊಂಡೆ, ಅದು ಕಫ ಅನ್ನೋದು ಫುಲ್ಲು ಕ್ಲಿಯರ್ ಆಯ್ತಂದು. ನನ್ನ ಹೆಸರು ದೇವರಾಜ್ ಅಂತ, ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತೀನಿ. ನನಗೆ ಮೊದಲು ಸ್ವಲ್ಪ ಟೈರ್ಡ್ನೆಸ್ ಇತ್ತು, ಸುಸ್ತಾಗ್ತಾಯಿತ್ತು, ಜಾಸ್ತಿ ನಡೆದ್ರೆ ಸ್ವಲ್ಪ ಓಡಾಡಿದ್ರೆ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೋ ಒಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇರೋ ವ್ಯಕ್ತಿಗಳಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ಥೆರಪಿ ಕೊಡೋಕ್ಕೆ ಮುಂಚೆನೇ ಒಂದು 10 ನಿಮಿಷ ನಿಮಗೆ ಒಂದು ಎಕ್ಸಸೈಸ್ ಕೂಡ ಮಾಡಿಸ್ತಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಸೆರಾ ಕೇರ್ ಈ ಒಂದು ಕಂಪ್ನಿ ಬಗ್ಗೆ ಪ್ರತಿಯೊಂದು ವಿವರಣೆ ಕೊಡಿ ಸರ್. ಖಂಡಿತ ಕೊಡೋಣ. ಸೊ ಸೆರಾ ಕೇರ್ ಅಂತ ಹೇಳ್ಬೇಕಾದ್ರೆ ಇದು ಬಂದುಬಿಟ್ಟು ಮಲ್ಟಿನ್ಯಾಷನಲ್ ಕಂಪನಿ. ಸೊ ಈ ಒಂದು ಸೆರಾ ಕೇರ್ ಸಂಸ್ಥೆ ಬಂದುಬಿಟ್ಟು 40 ವರ್ಷದಿಂದ ಬಂದು ಏನು ಮಾಡ್ತೇವೆ ಅಂದರೆ ನಾವು ಚಿಕಿತ್ಸೆನೇ ಬಂದು ನೀಡ್ತಾ ಬರ್ತಾಯಿದ್ದೀವಿ. ಸೊ ಇದು ಇಂಡಿಯಾಗೆ ಬಂದುಬಿಟ್ಟು ನಮಗೆ 15 ವರ್ಷಗಳ ಬಂದನ ಆಗಿದೆ. ಓಕೆ. ಈ ಒಂದು 15 ವರ್ಷದಿಂದ ಬಂದು ನಾವು ಉಚಿತವಾಗಿನೇ ಬಂದು ಥೆರಪಿನ ನೀಡ್ತಾ ಬರ್ತಾ ಇದ್ದೀವಿ. ಪೂರ್ತಿ ಉಚಿತ ಇರುತ್ತೆ ಸರ್? ಉಚಿತ ಇರುತ್ತೆ. ಸೊ ನಮ್ಮ ಈ ಒಂದು ಸಂಸ್ಥೆ ಎಲ್ಲಿದೆ ಅಂತ ಹೇಳಬೇಕಾದ್ರೆ ಹೌಸಿಂಗ್ ಬೋರ್ಡ್. ಸೊ ಇಲ್ಲಿ ಬಂದುಬಿಟ್ಟು 3 ವರ್ಷಗಳಿಂದನೂ ಕೂಡ ನಾವು ಚಿಕಿತ್ಸೆನೇ ಬಂದು ನೀಡ್ತಾ ಬರ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಒಂದು ಅವರ್ನೆಸ್ ಸಂಸ್ಥೆ. ಸೊ ಇಲ್ಲಿ ಬಂದುಬಿಟ್ಟು ಬರ್ತಕ್ಕಂಥ ಎಲ್ಲ ಜನಗಳು ಕೂಡ ಬಂದುಬಿಟ್ಟು ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಜೊತೆಗೆ ಬಂದುಬಿಟ್ಟು ಅವ್ರಿಗೇನೋ ಒಂದು ಸಮಸ್ಯೆ ಇರುತ್ತೋ ಅದ್ರ ಪ್ರಕಾರ ನಾವು ಬಂದು ಥೆರಪಿನ ನೀಡ್ತಾ ಬರ್ತಾ ಇರ್ತೀವಿ. ಯಾವುದು ರೋಗಕ್ಕೆ ನೀವು ಥೆರಪಿ ಕೊಡ್ತೀರಾ ಸರ್? ಸೊ ನಮ್ಮಲ್ಲಿ ಬಂದು ಎಲ್ಲ ತರಹದ ಸಮಸ್ಯೆಗಳಿಗೂ ಕೂಡ ಬಂದು ಟ್ರೀಟ್ಮೆಂಟ್ ಬಂದು ಇರುತ್ತೆ. ಅಂದರೆ ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ವೆರಿಕೋಸ್ ಪೇನ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಅಂದರೆ ಹಾಲಿನ ಅಂತ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಎಲ್ಲ ಕಾಯಿಲೆಗಳು ಕೂಡ ನಮ್ಮಲ್ಲಿ ಬಂದು ಚಿಕಿತ್ಸೆ ಅನ್ನೋದು ಬಂದು ಇರುತ್ತೆ ಸರ್. ಮತ್ತು ಇದರಲ್ಲಿ ಏನೋ ಟ್ಯಾಬ್ಲೆಟ್ ತೊಗೊಬೇಕಾ ಅಥವಾ ಬೇರೆ ಏನೋ ಇಂಜೆಕ್ಷನ್ ತೊಗೊಬೇಕಾ? ಯಾವ ಥರ ಇರುತ್ತೆ ಸರ್ ನಿಮ್ಮ ಥೆರಪಿ? ಅಂದರೆ ಏನು ಮುಖಾಂತರ ನೀವು ಥೆರಪಿ ಮಾಡ್ತೀರಾ? ಓಕೆ, ನಮ್ಮದು ಥರ್ಮಲ್ ಆಕ್ಯುಪ್ರೆಷರ್ ಥೆರಪಿ ಅಂತ ಬಂದು ಹೇಳ್ತಾರೆ. ಸೊ ಇದು ಬಂದುಬಿಟ್ಟು ಇಲ್ಲಿ ನೀವು ಥೆರಪಿ ತೊಗೊಳ್ಬೇಕಾದ್ರೆ ಯಾವುದೇ ರೀತಿ ಮೆಡಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ ಅವಶ್ಯಕತೆ ಇರಲ್ಲ, ಆಪ್ರೇಷನ್ ಕೂಡ ಅವಶ್ಯಕತೆ ಬಂದಿರಲ್ಲ. ಯಾಕಂದರೆ ನಾವಿಲ್ಲಿ ಕೊಡ್ತಾರೋದು ಏನಪ್ಪ ಅಂದರೆ ನ್ಯಾಚುರಲ್ ಟ್ರೀಟ್ಮೆಂಟ್. ಸೊ ನೈಸರ್ಗಿಕವಾಗಿರ್ತಕ್ಕಂಥ ಥೆರಪಿನ ನಾವು ಬಂದು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಯಾವುದ್ರ ಮೂಲಕ ನಾವು ಥೆರಪಿ ಕೊಡ್ತಾ ಇದ್ದಂತ ಬೇಕಾದರೆ ಜೇಡ್ ಸ್ಟೋನ್ ಅಂತೇಳಿ, ಅದ್ರ ಮುಖಾಂತರ ನಾವು ಥೆರಪಿನ ಬಂದು ಕೊಡ್ತಾ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ಬಂದು ಏನು ಬೆನಿಫಿಟ್ಸ್ ಇದೆ, ನೆಕ್ಸ್ಟ್ ಬಂದು ಜೇಡ್ ಅಂದರೆ ಏನು, ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಓಕೆ ಓಕೆ ಸರ್. ಸರ್, ಜೇಡ್ ಸ್ಟೋನಿಂದ ನೀವು ಥೆರಪಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರ, ಮೊದಲನೇದಾಗಿ ಜೇಡ್ ಸ್ಟೋನ್ ಅಂದರೆ ಏನು, ಮತ್ತು ಈ ಜೇಡ್ ಸ್ಟೋನಿಂದ ನಾವು ಥೆರಪಿ ತೊಗೋಬೇಕಾದ್ರೆ ಹೆಚ್ಚು ಸಮಯ ತೊಗೋತೀವಿ? ಅಂದರೆ ಕಂಟಿನ್ಯೂ ಕೆಲವೊಂದು ನೋಡ್ತಾ ಇದ್ದಾರೆ ನಿಮಗೆ 6 ಮಂತ್ನಿಂದ ತೊಗೋತಾ ಇದ್ದಾರೆ, 1 ಇಯರಿಂದ ತೊಗೋತಾ ಇದ್ದಾರೆ. ಸೊ ಕಂಟಿನ್ಯೂ ತೊಗೊಬೇಕಾದ್ರೆ ನಮಗೇನೋ ಬಾಡಿಗೆ ಏನೋ ಸೈಡ್ ಎಫೆಕ್ಟ್ ಏನಾರು ಆಗುತ್ತಾ? ಮತ್ತು ಇಲ್ಲಿ ಥೆರಪಿ ಕೊಡೋಕ್ಕೆ ಯಾವುದೋ ಡಾಕ್ಟ್ರ್ ಏನಾರು ಇದ್ದಾರಾ? ಹೇಗೆ ಸರ್? ಖಂಡಿತ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಬ್ರದರ್. ಸಿಗ ಜೇಡ್ ಅಂತ ಹೇಳಬೇಕಾದ್ರೆ ಇದು ಬಂದುಬಿಟ್ಟು ಜೇಡ್, ಇದು ಬಂದು ಪಚ್ಚೆಕಲ್ಲು ಅಂತ ಬಂದು ಹೇಳ್ತಾರೆ ಕನ್ನಡದಲ್ಲಿ ಬಂದುಬಿಟ್ಟು. ಮತ್ತು ಹೌದು,
ತಮಿಳಲ್ಲಿ ಮತ್ತು ಮಲಯಾಳಂ ಬಂದುಬಿಟ್ಟು ಇದನ್ನು ಮರಗದ ಕಲ್ಲು ಅಂತ ಬಂದು ಹೇಳ್ತಾರೆ. ಈ ಒಂದು ಕಲ್ಲು ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಬೇಕಾದ್ರೆ ಕೊರಿಯಾ ಮತ್ತು ಜಪಾನ್ ಈ ಎರಡು ದೇಶಗಳಿಗೆ ಬಂದು ನಮಗೆ ಸಿಗ್ತಕ್ಕಂಥದ್ದು. ಇಂಡಿಯಾದಲ್ಲಿ ಬಂದು ಸಿಗಲ್ಲ. ಇದನ್ನ ಬಂದುಬಿಟ್ಟು ಯಾವ ರೀತಿ ತೆಗಿತಾರೆ ಅಂತ ಹೇಳ್ಬೇಕಾದ್ರೆ ಒಂದು ಭೂಮಿಯ ಅಂತರಾಳದಿಂದ ಬಂದು ತೆಗಿತಕ್ಕಂಥದ್ದು, ಒಂದು 500-700 ಅಡಿಯಿಂದ ಬಂದು ತೆಗಿತಕ್ಕಂಥದ್ದು. ಸೊ ಈ ಒಂದು ಕಲ್ಲಲ್ಲಿ ಬಂದು ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಬೇಕಾದ್ರೆ, ಸೊ ಇದರಲ್ಲಿ ಬಂದುಬಿಟ್ಟು ವಿಟಮಿನ್ ಡಿ ಅಂತ ಒಂದು ಅಂಶ ಬಂದು ಸಿಗ್ತಾ ಬರ್ತಾ ಇರುತ್ತೆ. ಈಗ ಮಾರ್ನಿಂಗ್ ಸನ್ರೈಸಲ್ಲಿ ಬಂದು ಏನು ಒಂದು ಶಕ್ತಿ ಸಿಗುತ್ತೋ ಅಂದರೆ ಎಳೆ ಬಿಸಿಲು, ಆ ಎಳೆ ಬಿಸಿಲು ನಮಗೆ ವಿಟಮಿನ್ ಡಿ ಸಿಗ್ತಾ ಇರುತ್ತೆ, ವಿಟಮಿನ್ ಡಿ. ಹೌದು. ಸೊ ಅದೇ ರೀತಿ ಬಂದುಬಿಟ್ಟು ಈ ಒಂದು ಕಲ್ಲಲ್ಲೂ ಕೂಡ ಅದೇ ಶಕ್ತಿ ಬಂದು ಸಿಗ್ತಕ್ಕಂಥದ್ದು. ಸೊ ಈ ಒಂದು ವಿಟಮಿನ್ ಡಿ ಅಂತ ಹೇಳ್ಬೇಕಾದ್ರೆ ಎಲ್ಲ ಮನುಷ್ಯನ ದೇಹಕ್ಕೂ ಬಂದು ಭಾಳ ಅವಶ್ಯಕತೆ ಇರತಕ್ಕಂಥದ್ದು. ಸೊ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಬೇಕಾದ್ರೆ, ಸೊ ಈ ಒಂದು ಕೊರಿಯಾದಲ್ಲಿ ಬಂದುಬಿಟ್ಟು ಈ ಒಂದು ಜೇಡ್ ಸ್ಟೋನ್ ಬಂದು ಯಾವ ರೀತಿಯೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ, ಒಂದು ಬಳೆಗಳಾಗಿರ್ಬೋದು ಮತ್ತು ಕತ್ತಿಗೆ ಸರ ಆಗಿರ್ಬೋದು, ಜೊತೆಗೆ ಬಂದುಬಿಟ್ಟು ಅವರ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬಂದು ಬುದ್ಧದ ಸ್ಟ್ಯಾಚು ಬಂದುಬಿಟ್ಟು ಇರುತ್ತೆ. ಸೊ ಆ ರೀತಿಯಲ್ಲಿ ಬಂದುಬಿಟ್ಟು ಬಳಕೆನ ಒಂದು ಮಾಡ್ತಾ ಇದ್ದಾರೆ. ಈಗ ಕೊರಿಯನ್ಸ್ ನಮಗೆ ಏನು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಈ ಒಂದು ಥೆರಪಿ ಮೂಲಕ ಈ ಒಂದು ಜೇಡ್ ಸ್ಟೋನ್ ಬಂದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಥೆರಪಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಬೇಕಾದ್ರೆ, ದೇಹದಲ್ಲಿ ಬಂದುಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಜೊತೆಗೆ ಬಂದು ಬಾಡಿ ಟೆಂಪರೇಚರ್ ನಾರ್ಮಲ್ ಆಗುತ್ತೆ, ಇಮ್ಯುನಿಟಿ ಪವರ್ ಬಂದು ಹೆಚ್ಚಾಗುತ್ತೆ. ನಂತರ ಬಂದುಬಿಟ್ಟು ದೇಹದಲ್ಲಿ ಏನಾಗುತ್ತೆ ಅಂದರೆ ನರ್ವಸ್ ಸಿಸ್ಟಮ್ ಬಂದು ಆಕ್ಟಿವೇಟ್ ಆಗ್ತಾ ಬರ್ತಾ ಇರುತ್ತೆ, ಸೆಲ್ಸ್ ಬಂದುಬಿಟ್ಟು ಆಕ್ಟಿವ್ ಆಗಿರುತ್ತೆ, ನೆಕ್ಸ್ಟ್ ಬೋನ್ಸ್ ಎಲ್ಲ ನಮಗೆ ಸ್ಟ್ರಾಂಗ್ ಆಗ್ತಾ ಬರ್ತಾ ಇರುತ್ತೆ. ಈ ರೀತಿ ಇರ್ತಕ್ಕಂಥ ಎಲ್ಲ ಒಂದು ಬೆನಿಫಿಟ್ಸ್ ಬಂದುಬಿಟ್ಟು ಈ ಒಂದು ಕಲ್ಲಿನಿಂದ ಬಂದು ಸಿಗ್ತಕ್ಕಂಥದ್ದು. ಸೊ ಜೊತೆಗೆ ಬಂದುಬಿಟ್ಟು ನೀವು ಇನ್ನೊಂದು ಕ್ವಶನ್ ಕೇಳಿದ್ರೆ, ಈ ಥೆರಪಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನಾದರೂ ಸೈಡ್ ಎಫೆಕ್ಟ್ ಇದು ಹೆಚ್ಚು ಸಮಯ ಬಂದು ಬಳಕೆ ಮಾಡೋದ್ರಿಂದ ಅಂತ ಹೇಳಿ. ಸೊ ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿ ಒಂದು ಮೆಡಿಸಿನ್ ಅಂತ ಬಂದು ಕೊಡ್ತಾ ಇಲ್ಲ. ಸೊ ಮೊದಲನೇಯಾಗಿ ಇಲ್ಲಿ ನಾವು ಕೊಡ್ತಿರೋದು ಏನಪ್ಪ ಅಂದರೆ ನ್ಯಾಚುರಲ್ ಟ್ರೀಟ್ಮೆಂಟ್. ಸೊ ಈ ಒಂದು ಥೆರಪಿನ ಬಂದು ಬಳಕೆ ಮಾಡೋದ್ರಿಂದ ದೇಹಕ್ಕೆ ಏನಂತಂದರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಸತ್ವಮೂಲ ಬಂದು ಸಿಗಬೇಕು, ಆ ಜೊತೆಗೆ ಬಂದು ನಿಮ್ಗೆ ಆರೋಗ್ಯ ಸಮಸ್ಯೆ ಏನಿದೆಯೋ ಅದು ಪ್ರತಿನಿತ್ಯ ಬಂದು ನಿವಾರಣೆ ಆಗ್ತಾ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಬಂದು ಏನಪ್ಪ ಅಂದರೆ ನ್ಯಾಚುರಲ್ ಟ್ರೀಟ್ಮೆಂಟ್ ನಾವು ಬಂದು ಕೊಡ್ತಾ ಇದ್ದೀವಿ. ಸೊ ಜೊತೆಗೆ ಏನಪ್ಪ ಅಂದರೆ ಈ ಒಂದು ಥೆರಪಿ ಯಾವ ರೀತಿಯಪ್ಪ ಅಂದರೆ ಈ ಥೆರಪಿ ನೀವು ಬಂದು ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ನೀವು ಯಾವುದೇ ಕಾರಣಕ್ಕಿದ್ದಕ್ಕೆ ಅಡಿಟ್ ಬಂದು ಆಗಲ್ಲ. ಈಗ ಒಂದು ಹಾಲು ಕೋಲು ತೊಗೊಳ್ತಾರೆ, ಎಕ್ಸಾಂಪಲ್ ನಿಮಗೆ ಹಾಲು ಕೋಲು ತೊಗೊಳ್ತಾರೆ, ಅಥವಾ ಬೇರೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅದಕ್ಕೆ ಬಂದುಬಿಟ್ಟು ಜನ ಏನಾಗುತ್ತೆ ಅಂದರೆ ಅಡಿಟ್ ಆಗ್ತಾರೆ. ಆದರೆ ಈ ಥೆರಪಿ ಯಾವ ರೀತಿಯಪ್ಪ ಅಂದರೆ ನಿಮ್ಮೊಂದು ಹ್ಯಾಬಿಟ್ಸ್ ರೀತಿ, ನೀವು ಫುಡ್ ಯಾವ ರೀತಿ ತೊಗೊಳ್ತಾರೆ, ಇದು ಬೇಕಂದರೆ ಬೇಕು, ಬೇಡ ಅಂದರೆ ಬೇಡ. ಓಕೆ ಸರ್, ಇವಾಗ ಮತ್ತೆ ಉದಾಹರಣೆಗೆ ನಾನೇ ಬಂದು ಒಂದು 3 months ಥೆರಪಿ ತೊಗೊಂಡಿರ್ತೀನಿ, ಆಮೇಲೆ ನೆಕ್ಸ್ಟ್ ನಾನು ಬರೋಕ್ಕಾಗಲ್ಲ, ಯಾವುದೋ ಒಂದು ಸಮಸ್ಯೆ ಇರುತ್ತೆ, ನನ್ನ ವರ್ಕ್ ಸಮಸ್ಯೆ ಇರ್ಬೋದು, ಇಲ್ಲ ಬೇರೆ ಕಡೆ ಇರ್ತೀನಿ, ಸೊ ನಾನು ಥೆರಪಿಗೆ ಬರೋಕ್ಕಾಗಲ್ಲ, ಏನಾದರೂ ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತಾ? ಸೊ ಇದರಿಂದ ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಸೈಡ್ ಎಫೆಕ್ಟ್ ಬಂದಿರಲ್ಲ. ಸೊ ನೀವು ಇಲ್ಲಿ ಬಂದು ಥೆರಪಿ ಮಾಡ್ತಾಯಿದ್ರೆ ಅಂತ ಹೇಳುವಾಗ ನಿಮ್ಮ ಬಾಡಿಲಿ ಬಂದು ಪರ್ಫೆಕ್ಟಾಗಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಬಾಡಿ ಟೆಂಪರೇಚರ್ ನಾರ್ಮಲ್ ಇರುತ್ತೆ, ಮತ್ತು ನಿಮ್ಮೊಂದು ಆರೋಗ್ಯ ಸಮಸ್ಯೆ ಏನಿರುತ್ತೆ ಅದು ಬಂದು ಸುಧಾರಣೆ ಆಗಿರುತ್ತೆ. ಸೊ ನಂತರ ಇದನ್ನು ಬಿಟ್ಟ ನಂತರ ಏನಾಗುತ್ತೆ ಅಂತ ಬೇಕು, ನಿಮ್ಮೊಂದು ಲೈಫ್ ಸ್ಟೈಲ್ ಬಂದು ಚೇಂಜ್ ಆಗುತ್ತೆ. ಸೊ ಒಂದು ಲೈಫ್ ಸ್ಟೈಲ್ ಮೇಲೆ ಬಂದು ನಿಮಗೆ ಸಮಸ್ಯೆ ಬಂದು ಕಾಣಿಸ್ಕೊಳ್ಬೋದು. ಓಕೆ ಸರ್, ಮತ್ತು ಇವಾಗ ಇದು ಒರಿಜಿನಲ್ ಸ್ಟೋನ್ ಅಂತ ನಾವು ಹೇಗೆ ನಂಬೋದು ಸರ್? ಖಂಡಿತ ಬರೋದಾರೆ, ಇದ್ರ ಬಗ್ಗೆ ನಮ್ಮೊಂದು ಮಾಹಿತಿ ಕೊಡ್ತೀವಿ. ಸೊ ಇದು ಬಂದುಬಿಟ್ಟು ಸೌತ್ ಕೊರಿಯಾ ಪ್ರಾಡಕ್ಟ್ ಅಲ್ವಾ. ಸೊ ಇದ್ರ ಬಂದುಬಿಟ್ಟು ಜೇಡ್ ಸ್ಟೋನಿಗೆ ಬಂದು ಸರ್ಟಿಫಿಕೇಟ್ ಇರುತ್ತೆ. ಓಕೆನಾ? ಮತ್ತೆ ಬಂದು ಅಮೆರಿಕ ಫುಡ್ ಆ್ಯಂಡ್ ಡ್ರಗ್ಸ್ದಾಗಿರ್ಬೋದು, ಅದ್ರ ಕೂಡ ಬಂದು ಸರ್ಟಿಫಿಕೇಟ್ ಬಂದು ನಮಗೆ ಬಂದು ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಬಂದುಬಿಟ್ಟು ಜೇಡ್ ಅಂತ ಬೇಕಾದ್ರೆ ಈಗ ನೀವು ಹೇಳಿದರೆ ಇದು ಬಂದು ಒರಿಜಿನಲ್ ಅಂತ ನಾವು ಹೆಂಗೆ ನಂಬೋದು? ಹೌದು. ಓಕೆ, ಇದ್ರಲ್ಲಿ ಏನು ಬೆನಿಫಿಟ್ ಸಿಗುತ್ತೆ? ಬೇರೆ ಕಂಪ್ನಿಗಳದೆಲ್ಲ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಅದನ್ನು ಮಿಸ್ಯೂಸು ಕೂಡ ಮಾಡ್ಕೊಂಡಿದ್ದಾರೆ, ಸೈಡ್ ಎಫೆಕ್ಟ್ ತುಂಬ ಆಗಿದೆ. ಸೊ ಅದೆಲ್ಲ ಕಂಪ್ಲೇಂಟ್ಸ್ ಕೂಡ ಬರ್ತಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು ಇದು ಒರಿಜಿನಲ್ಲ, ಹೇಗೆ ನಂಬೋದು ನಾವು? ಖಂಡಿತ ಬ್ರದರ್, ಈಗ ಇದು ನೋಡಬೇಕಾದ್ರೆ ಇದು ಬಂದು ಜೇಡ್, ಇದು ಬಂದು ಒರಿಜಿನಲ್ ಸ್ಟೋನು. ಓಕೆ, ಈಗ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಡೂಪ್ಲಿಕೇಟ್ ಸ್ಟೋನ್ ಇದೆ, ಇದು ಬಂದು ಥರ್ಮಲಿಂಗ್ ಸ್ಟೋನ್, ಇದನ್ನೇ ಬಂದು ಜೇಡ್ ಅಂತ ಬಂದು ಹೇಳ್ತಾ ಇದ್ದಾರೆ. ಥರ್ಮಲಿಂಗ್ ಸ್ಟೋನ್? ಹೌದು, ಥರ್ಮಲಿಂಗ್ ಸ್ಟೋನ್. ಇದರಲ್ಲಿ ಬಂದು ಥೆರಪಿ ಮಾಡ್ಕೊಳೋದು ಏನಾಯ್ತಾರೆ, ದೇಹಕ್ಕೆ ಬಂದು ಸೈಡ್ ಎಫೆಕ್ಟ್ ಬಂದು ಭಾಳ ಹೆಚ್ಚಾಗಿ ಬಂದು ಕಾಣಿಸ್ಕೊಳುತ್ತೆ. ಈಗ ಇದು ಎರಡರಲ್ಲಿ ಬಂದು ಯಾವ್ದು ಬಂದು ಒರಿಜಿನಲ್ ಮತ್ತು ಡೂಪ್ಲಿಕೇಟ್ ಅಂತ ನಿಮಗೆ ಇದ್ರ ಬಗ್ಗೆ ಮಾಹಿತಿನ ಬಂದು ತಿಳಿಸ್ಕೊಡ್ತೀನಿ. ಈಗ ಮೊದಲಾಗಿ ಏನಪ್ಪ ಅಂದರೆ, ಸೊ ಈಗ ಇದ್ರ ಮೇಲೆ ಒಂದು ಬೆರಳಿಕೆ ಬ್ರದರ್, ಸೊ ಏನು ಕಾಣಿಸ್ತಾ ಇದೆ? ರೆಡ್ ಬಂದು ಕಾಣಿಸ್ತಾ ಇದೆ, ಹೌದಲ್ವಾ? ಈ ಒಂದು ಬೆರಳು ತೆಗೆದ ಹಸ್ತೇಕೆ ಮೇಲುಗಡೆ ಸೇರಿದೆ, ಕಾಣಿಸ್ತಾ ಏನು ಕೂಡ ಬಂದು ಕಾಣಿಸ್ತಾ ಇದೆ. ಸೊ ಯಾಕಂತ ಹೇಳ್ಬೇಕಾದ್ರೆ ಇದು ನೀವು ಮೇಲ್ಗಡೆ ಇಡುವಾಗ ಸೊ ಈ ಒಂದು ಪದರ ಬಂದು ತೆಳುವಾಗಿರುತ್ತೆ, ಇದು ನೀವು ಹಸ್ತನ ಇಡುವಾಗ ಏನಾಯ್ತಾರೆ ಈ ಒಂದು ಪದರ ಬಂದು ಥಿಕ್ನೆಸ್ ಬಂದು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಇಲ್ಲಿ ಬಿಡ್ತಕ್ಕಂಥ ಒಂದು ರೇಸಸ್ ಬಂದು ನಿಮ್ಮ ಕಣ್ಣಿಗೆ ಬಂದು ಕಾಣಲ್ಲ, ಅದು ನಿಮ್ಮ ದೇಹದ ಅಂತರೊಳಗೆ ಏನು ಮಾಡ್ತಂದ್ರೆ ಕಾರ್ಯನ ಬಂದು ನಿರ್ವಹಿಸ್ತಾ ಬರ್ತಾ ಇರುತ್ತೆ. ಅದೇ ರೀತಿ ಬಂದುಬಿಟ್ಟು ಈ ಒಂದು ಸ್ಟೋನ್ ಬಂದು ಒರಿಜಿನಲ್ಲ ಮತ್ತು ಈ ಒಂದು ಜೇಡ್ಸ್ ಬಂದುಬಿಟ್ಟು ಒರಿಜಿನಲ್ ಅಂತೇಳಿ ನಾವು ಇವಾಗ ಪರಿಶೀಲನೆ ಮಾಡ್ಬೋದು. ಈಗ ಫಸ್ಟ್ ನೀವು ಬಂದು ಥರ್ಮಲಿಂಗ್ ಸ್ಟೋನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಬಂದು 100% ನಿಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ, ಈಗ ನೀವೊಂದು ಬೆರಳು ಇಟ್ಟು ನೀವು ಒಂದು ರೇಸಸ್ ಪಾಸ್ ಆಗಿದ್ದು ನೋಡಿದಿರಲ್ವಾ, ಅದೇ ರೀತಿ ಒಂದು ಕಲ್ಲನ್ನು ಬಂದು ಇಡ್ತೀವಿ. ಇದು ಇಡುವಾಗ ಸೊ ಇದರಿಂದ ಬಂದುಬಿಟ್ಟು ಜೇಡ್ ವಿಟಮಿನ್ ಡಿ ಇದೆ ಅಂತ ಹೇಳುವಾಗ ನಾವು ಏನು ಒಂದು ರೇಸಸ್ ಬಿಡ್ತೀವೋ ಅದು ಹೊರಡೆ ಬಂದು ಕಾಣಬೇಕು, ಇಲ್ಲ ಅಂತ ಹೇಳ್ಬೇಕಾದ್ರೆ ಇದು ಡೂಪ್ಲಿಕೇಟ್ ಸ್ಟೋನ್ ಅಂತ ಬಂದು ನಾವು ಹೇಳ್ಬೋದು. ಓಕೆ, ಸೊ ಈಗ ಒಂದು ಮೊದಲನೇ ಏನಪ್ಪ
ಯಾಕಂದರೆ ತುಂಬ ಜನ ಈ ಮನೆ ಮಾಡ್ತಾಯಿದ್ದಾರೆ, ಇದನ್ನೇ ಬಂದು ಜಾಸ್ತಿ ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಬಂದು ಭಾಳ ಸಮಸ್ಯೆ ಬಂದು ಕಾಣಿಸ್ಕೊಳ್ತಾ ಇದೆ. ಸೊ ಅದೇ ರೀತಿ ಬಂದುಬಿಟ್ಟು ನಮ್ಮಲ್ಲಿ ಜೇಡ್ ಸ್ಟೋನ್ ಇದೆ. ಸೊ ಇದನ್ನು ಬಂದು ಮೇಲ್ಗಡೆ ಇರುವಾಗ ಸೀಗ ನೀವು ಬಂದು ನೋಡ್ಬೋದು, ನಾವಲ್ಲಿ ಏನು ಡೇಸಸ್ ಬಿಡ್ತಾ ಇದ್ದೋ ಅದು ಹೊರಡೆ ಬಂದು ಪಾಸ್ ಆಗ್ತಾ ಬರ್ತಾ ಇದೆ. ಇದರಲ್ಲಿ ವಿಟಮಿನ್ ಡಿ ಸಿಗುತ್ತೆ ಅನ್ನೋದು ನಿಮ್ಮ? ಹೌದು ಸೊ 100% ಬಂದರೆ ಇದ್ರಲ್ಲಿ ನಿಮಗೆ ವಿಟಮಿನ್ ಡಿ ಅನ್ನೋದು ಸಿಗ್ತಾ ಬರ್ತಾರತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಜೊತೆಗೆ ಬಂದೇನಪ್ಪ ಅಂದರೆ ಇದು ಇದು ಮಾತ್ರ ಅಲ್ಲ, ಇದನ್ನು ಕೂಡ ಬಂದುಬಿಟ್ಟು ಜೇಡ್, ಇದು ನ್ಯಾಚುರಲ್ ಆಗಿ ಸಿಕ್ಕಿರ್ತಕ್ಕಂಥ ಸ್ಟೋನ್ ಇತ್ತು ಭೂಮಿಯಿಂದ ಒಳಗಡೆ ತೆಗೆದಿರುವಂಥ ಸ್ಟೋನ್. ಇದನ್ನು ಕೂಡ ಇಡುವಾಗೂ ಕೂಡ ನಿಮ್ಗೆ ಏನಾಗ್ತದೆ ಆ ಒಂದು ರೇಸಸ್ನ ಬಂದು ನೀವು ನೋಡ್ಬೋದು. ಹೌದು, ಓಕೆ. ಸೊ ಜೊತೆಗೆ ಬಂದ್ಬಿಟ್ಟು ಇದು ನಾವು ಮಸಾಜಲ್ಲಿ ಬಂದು ಯೂಸ್ ಮಾಡ್ತಕ್ಕಂಥ ಸ್ಟೋನ್, ಮಸಾಜ್ ಯೂಸ್ ಮಾಡುವಂಥ ಸ್ಟೋನ್. ಇದರಲ್ಲಿ ಬಂದುಬಿಟ್ಟು ಈ ಒಂದು ಸ್ಟೋನ್ ನಾವು ಏನಕ್ಕೋಸ್ಕರ ಮಸಾಜಲ್ಲಿ ಹಾಕಿರ್ತಂಥದ್ದು, ಇದು ಬಂದು ಸ್ಪೈನಾ ಕಣ್ಣು ಬಂದು ಅಲೈನ್ಮೆಂಟ್ ಮಾಡ್ತಾ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಮಾಹಿತಿ ಮತ್ತೆ ಕೊಡ್ತೀನಿ. ಸೊ ಈ ಒಂದು ಸ್ಟೋನ್ ಇಡುವಲ್ಲೂ ಕೂಡ ನಿಮಗೆ ಆ ಒಂದು ರೇಸಸ್ನ ಬಂದು ನೋಡ್ಬೋದು. ಓಕೆ, ಓಕೆ, ನಮಗೆ ಇದನ್ನು ಕೂಡ ಬಂದು ಜೇಡನ್ನು ಇದನ್ನು ಇಡುವಲ್ಲೂ ಕೂಡ ನಿಮಗೆ ಆ ರೇಸಸ್ನ ಬಂದು ನೋಡ್ಬೋದು. ಓಕೆ, ಓಕೆ. ಸೊ ಇದೊಂದು ಇರುತ್ತೆ. ಜೊತೆಗೆ ಬಂದುಬಿಟ್ಟು ಅದೇನು ಸರ್ ಮಣಿ ಇದೆ, ಈಗ ಕೊರಿಯಾದಲ್ಲಿ ಬಂದು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಇದು ಒಂದು ಮಾಲೆ ಆಗಿರ್ಬೋದು, ಮತ್ತು ಕಿವಿಗೆ ಓಲೆಗಳಾಗಿರ್ಬೋದು, ಮತ್ತು ಕೈಗೆ ಬಳೆ ಆಗಿರ್ಬೋದು, ಈ ರೀತಿಯಲ್ಲಿ ಬಂದು ಯೂಸ್ ಮಾಡ್ತಿರ್ತಾರೆ. ಮತ್ತು ಕೊರಿಯನ್ಸ್ ಬಂದುಬಿಟ್ಟು ಇದನ್ನು ನಮಗೆ ಬಂದು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಜೇಡ್ ಮಾಲೆ. ಸೊ ಇದನ್ನು ಹಾಕೊಳ್ಳೋವಾಗ ಏನಾಯ್ತದ್ರೆ, ಸೊ ನಮ್ಮ ದೇಹದಲ್ಲಿ ಬಂದು ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ನೆಗೆಟಿವ್ ಎನರ್ಜಿಯಲ್ಲಿ ಬಂದುಬಿಟ್ಟು ಆಗುತ್ತೆ. ಹೌದು. ಸೊ ಅದಕ್ಕೋಸ್ಕರ ಇದು ನಮ್ಮ ದೇಹದ ಮೇಲೆ ಹಾಕೊಳ್ಳಲು ಕೂಡ ಸೊ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಸಿಗ್ತಾ ಬರ್ತಾ ಇರುತ್ತೆ. ಓಕೆ. ಈಗ ಅದೇ ರೀತಿ ಬಂದುಬಿಟ್ಟು ನಿಮಗೆ ಜೇಡ್ ಅಂತ ಬಂದು ಹೇಳಿದ್ವಲ್ಲ, ಅದು ನಿಮಗೆ ಲೈಟಿಂಗ್ ಡ್ಯಾಮೇಲೆ ಬಂದು ಕೊಟ್ಟಿದ್ದೀವಿ. ಈಗ ತುಂಬ ಜನಕ್ಕೆ ಏನಪ್ಪ ಅಂದರೆ ಈ ಒಂದು ಜೇಡ್ ಥೆರಪಿ ಬಂದು ಮಾಡೋದ್ರಿಂದ ನಮಗೇನಾದರೂ ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತಾ? ಇದು ಹೆಚ್ಚು ಸಮಯನ ಬಂದು ಬಳಕೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಅವ್ರಿಗೆ ಆಗುತ್ತೆ ಅಂತ ಎಲ್ಲರಿಗೂ ಡೌಟ್ಸ್ ಇದಲ್ವಾ? ಅದ್ರ ಬಗ್ಗೆ ಒಂದು ಟೆಸ್ಟಿಂಗ್ ಇರುತ್ತೆ. ಓಕೆ ಬ್ರದರ್, ಇವಾಗ ಬಂದು ನಾವು ಕ್ಯಾಂಡಲ್ ಹಚ್ಚಿದ್ದೀವಿ. ಈ ಒಂದು ಜೇಡ್ಸ್ನಿಂದ ಥೆರಪಿ ಮಾಡಿದ್ರಿಂದ ನಮಗೇನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಎಲ್ಲರಿಗೂ ಬಂದು ಡೌಟ್ ಇರುತ್ತಲ್ವಾ? ಹೌದು. ಈಗ ನಮ್ಮ ಹತ್ರ ಬಂದುಬಿಟ್ಟು ಝೂಮ್ ಮಾಡಿ, ಈಗ ನಮ್ಮ ಹತ್ರ ಬಂದುಬಿಟ್ಟು ಕೂದಲಿದೆ. ಹೌದು. ಸೊ ಈ ಒಂದು ಕೂದಲು ಬಂದುಬಿಟ್ಟು ನಮ್ಮ ತಲೆ ಇರುವಾಗಿನ ಹತ್ರ ಜೀವ ಇರುತ್ತೆ, ಅದು ತಲೆಯಿಂದ ಬರುವಾಗಿನ ಹತ್ರ ಜೀವ ಬಂದಿರಲ್ಲ. ಹೌದು. ಸೊ ಅದೇ ರೀತಿ ಏನಪ್ಪ ಅಂದರೆ ಈ ಒಂದು ಕೂದಲು ಏನು ಮಾಡ್ತೀವಿ ಅಂದರೆ ನಾವು ಬಿಕ್ಕಿಗೆ ಬಂದು ಸುಡ್ತಾ ಇದ್ದೀವಿ. ಏನಾಯಿತು? ಕಟ್ಟಾಯಿತು. ಕಟ್ಟಾಗಿದೆ. ಸೊ ಅದೇ ರೀತಿ ಬಂದುಬಿಟ್ಟು ಈ ಒಂದು ಸ್ಟೋನಲ್ಲಿ ಸೊ ವಿಟಮಿನ್ ಡಿ ಇರುವಾಗ ಓಕೆ ಈ ಒಂದು ಕೂದಲನ್ನ ಬಂದು ಬೆಂಕಿಗೆ ಬಂದು ಇಡ್ತೀವಿ. ಸೊ ಇದು ಬಂದು ಸುಡುವಾಗ ಬಂದು ಏನಾಗ್ತಾರೆ ಇದರಲ್ಲಿ ಯಾವುದೇ ರೀತಿ ಬೆನಿಫಿಟ್ಸ್ ಅನ್ನೋದು ಇಲ್ಲ ಅಂತೇಳಿ ಅರ್ಥ. ಇದು ಬಂದು ಸುಡದೇ ಇರುವಾಗ ಸೊ ಬೆನಿಫಿಟ್ಸ್ 100% ಇದೆ ಅಂತೇಳಿ. ಈಗ ಈ ಒಂದು ಕೂದಲನ್ನ ಬಂದು ಏನು ಮಾಡ್ತೀವಿ ಅಂದರೆ ಈ ಒಂದು ಕಲ್ಲ ಮೇಲೆ ಬಂದು ಸುತ್ತಾ ಇದ್ದೀವಿ. ಸೊ ಸುತ್ತುವಾಗ ಬಂದು ಟೈಟಾಗಿ ಸುತ್ತಬೇಕು. ಸೊ ಈಗ ಇದು ನೋಡ್ತಾ ಇದ್ದಾರಲ್ವಾ, ಸೊ ಇದರಲ್ಲಿ ಒಂದು ಸ್ಟೋನಲ್ಲಿ ಬಂದು ಕೂದಲು ಬಂದು ಸುತ್ತಿದ್ದೀವಿ. ಸೊ ಇದರಲ್ಲಿ ಬಂದು 100% ನಮಗೆ ವಿಟಮಿನ್ ಡಿ ಇದೆ ಅಂತ ಹೇಳುವಾಗ ಈ ಒಂದು ಕೂದಲು ಬಂದು ಸುಡಬಾರ್ದು. ಇದರಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ಅಂತಂದರೆ ಈ ಒಂದು ಕೂದಲು ಬಂದು ಏನಂತಂದರೆ ಸುಟ್ಟೋಗ್ಬಿಡು ಸರ್. ಸೊ ಇದು ನೋಡ್ತಾ ಇದ್ದಾರೆ, ಇದು ಇಟ್ಟ ತಕ್ಷಣ ಏನಂತಂದ್ರೆ ಈ ಒಂದು ಕೂದಲು ಕಟ್ಟಾಗಿದೆ, ಸುಟ್ಟೋಗಿದೆ, ಸ್ಮೆಲ್ ಬರ್ತಾ ಇದೆ, ಒಂದು ಪುಡಿ ಪುಡಿ ಬಂದು ಆಗಿದೆ ಅಂದ್ರೆ ಈ ಒಂದು ಸ್ಟೋನ್ಲಿ ಬಂದು ಯಾವುದೇ ರೀತಿ ಬಂದ್ಬಿಟ್ಟು ಡೂಪ್ಲಿಕೇಟ್ ಇದೆ. ಓಕೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಕಲೋನಿ ಬಂದು ಹೆಚ್ಚು ಸಮಯ ಬಂದು ಬೆಂಕಿಲಿ ಇಡುವಾಗ ಏನಂದ್ರೆ ಈ ಒಂದು ಸ್ಟೋನ್ ಬಂದು ಮೆಲ್ಟ್ ಆಗ್ಬಿಡುತ್ತೆ. ಓಕೆನಾ? ಅದೇ ರೀತಿ ಬಂದ್ಬಿಟ್ಟು ನಮ್ಮೊಂದು ಜೇಡ್ ಇದೆ, ಈ ಒಂದು ಜೇಡ್ ಸ್ಟೋನ್ ಕೂಡ ನಾವೇನು ಮಾಡ್ತಾ ಇದ್ರೆ ಈ ಒಂದು ಕೂದಲ ಬಂದು ಸುತ್ತಾ ಇದ್ದೀವಿ. ಓಕೆ. ಈ ಒಂದು ಕೂದಲ ಬಂದು ನಾವು ಜೇಡ್ ಸ್ಟೋನಿಗೆ ಬಂದು ಸುತ್ತಿದ್ದೀವಿ. ಇದು ನೀವೇ ಇಟ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ ಸರ್. ಇವಾಗ ನೀವು ಬೆಂಕಿಗೆ ಬಂದು ಹಿಡಿಬೋದು. ಸೊ ಯಾವಾಗಲೇ ನೀವು ಬಂದು ಥರ್ಮಲ್ ಸ್ಟೋನಲ್ಲಿ ಏನು ಮಾಡ್ತಿದ್ರೆ ಸ್ಟೋನ ಬಂದು ಬೆಂಕಿಲಿ ಹಿಡಿದ್ರು, ಸೊ ವಿತಿನ್ ಸೆಕೆಂಡ್ ಏನಾಯ್ತಾರೆ ಒಂದು ಕೂದಲು ಬಂದು ಬರ್ನ್ ಆಗೋಯ್ತು. ಓಕೆ. ಈಗ ನೀವು ಬಂದು 10 ನಿಮಿಷ ಅಲ್ಲ, ನೀವು 1 hour ಕೂಡ ಒಂದು ಕೂದಲು ಬಂದು ಬರ್ನ್ ಆಗಲ್ಲ. ಸೊ ಇದನ್ನು ಹಾಗೆ ರಿಮೂವ್ ಮಾಡಿ. ಎಸ್, ಕಟ್ ಆಗಿಲ್ಲ ಇದು.
ಸೊ ನೀವು ಬಂದು ಕೂದಲು ನೋಡ್ತಾ ಇದ್ದೀರಿ, ಅದು ಬಂದು ಹಾಗೆ ಇದೆ, ಸ್ಟೋನ್ ಕೂಡ ಬಂದು ಬಿಸಿ ಇರುತ್ತೆ. ಹೌದು. ಓಕೆನಾ. ನಂತರ ಬಂದುಬಿಟ್ಟು ಈ ಒಂದು ಕೂದಲು ನೀವು ಈ ರೀತಿ ಮಾಡುವಾಗ ಸೊ ಯಾವ ಭಾಗದಲ್ಲಿ ನಿಮಗೆ ಸುಟ್ಟಿರ್ತಿರೋ ಆ ಭಾಗ ಬಂದು ಥಿಕ್ನೆಸ್ ಬಂದು ಜಾಸ್ತಿ ಆಗಿರುತ್ತೆ, ಮತ್ತು ಕೂದಲು ಬಂದು ಎಕ್ಸ್ಪೆಂಡ್ ಆಗುತ್ತೆ. ಈಗ ನಾರ್ಮಲಾಗಿ ಒಂದು ಕೂದಲು ಹಿಡಿಯುವಾಗ ಏನಂದರೆ ಕಟ್ಟಾಗ್ಬಿಡುತ್ತೆ, ಇದು ನಿಮಗೆ ಕೂದಲು ಬಂದು ಎಕ್ಸ್ಪೆಂಡ್ ಆಗುತ್ತೆ. ಸೊ ಇದು ಬಂದು ಏನಪ್ಪ ಅಂದರೆ ಈ ಒಂದು ಥೆರಪಿ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಬಂದುಬಿಟ್ಟು ಸೈಡ್ ಎಫೆಕ್ಟ್ ತಗೊಂಡ್ರು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬಂದಿರಲ್ಲ. ಯಾಕಂದ್ರೆ ಬೇಕಾದ್ರೆ ಈ ಒಂದು ಕೂದಲಿಗೆ ಬಂದು ಜೀವ ಇಲ್ಲ, ಆದರೆ ಈ ಒಂದು ಕಲ್ಲಲ್ಲಿ ಬಂದು ನಾವು ಸುತ್ತಿ ಬಂದು ಬೆಂಕಿಗೆ ಇಡುವಾಗಲೂ ಅಂತಂದರೆ ಈ ಒಂದು ಕಲ್ಲು ಯಾವಾಗ ಬಂದು ಬಿಸಿ ಆಗುತ್ತೋ ಅವಾಗ ಏನಾದ್ರೆ ಎನರ್ಜಿಲ್ಲ ಬಂದುಬಿಟ್ಟು ಪಾಸ್ ಆಗ್ತಾ ಬರ್ತಾ ಇರುತ್ತೆ. ಆ ಜೀವ ಇಲ್ದಿರ್ತಕ್ಕಂಥ ಜೀವ ಕೊಡುವಂಥ ಶಕ್ತಿ ಬಂದುಬಿಟ್ಟು ಈ ಒಂದು ಕಲ್ಲಿಗೆ ಬಂದು ಇರುತ್ತೆ. ಈಗ ನರ್ವಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಾಗಿರ್ಬೋದು, ಸ್ಟ್ರೋಕ್ ಪೇಷೆಂಟ್ ಆಗಿರ್ಬೋದು, ಆ ರೀತಿ ಇರ್ತಕ್ಕಂಥವ್ರಿಗೆ ಬೇಗನೆ ರಿಕವರಿ ಅನ್ನೋದು ಈ ಒಂದು ಸ್ಟೋರಿಂದ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಬರ್ತಾ ಇರುತ್ತೆ. ಟ್ರೀಟ್ಮೆಂಟ್ ಎಲ್ಲ ತೋರಿಸ್ಬೋದಾ? ನಿಮ್ಮ ಏನು ಥೆರಪಿ ಯಾವ ರೀತಿ ಕೊಡ್ತಾ ಇದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ಬೋದಾ ಅಲ್ಲಿ? ಖಂಡಿತ. ಮೇಡಮ್, ಜೇಡ್ ಮ್ಯಾಟ್ ಥೆರಪಿ ಅಂತ ಹೇಳಿದ್ರಲ್ಲ, ಅದು ಏನು ಬೆನಿಫಿಟ್ ಇದೆ? ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಜೇಡ್ ಹೆಲ್ತ್ ಮ್ಯಾಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಂದು 5-10 stones ಬರುತ್ತೆ, 510 stones ಬರುತ್ತೆ. ಸೊ ಇದ್ರ ಮೇಲೆ ಥೆರಪಿ ಕೊಡ್ತಾ ಬರ್ತೀವಿ ನಾವು. ಸ್ಟ್ರೈಟಾಗಿ ಮನ್ಕೊಂಡು ಥೆರಪಿ ಮಾಡಬೇಕು. ಸೊ ಅದಕ್ಕೆ ರೂಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಸ್ಪೈನಲ್ ಕಾರ್ಡ್ ಅಂತಂದರೆ ಮೇನ್ ಪಿಲ್ಲರ್ ಆಫ್ ದ ಬಾಡಿ ಬಂದು ಸ್ಪೈನಲ್ ಕಾರ್ಡ್ ಆಗಿರುತ್ತೆ, ಅದಕ್ಕೆ 72,000 nerves ಕನೆಕ್ಟ್ ಆಗಿರುತ್ತೆ. ಸೊ ನಾವು ಸ್ಟ್ರೈಟಾಗಿ ಮನ್ಕೊಂಡು ಥೆರಪಿ ಮಾಡುವಾಗ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ನರ್ವ್ ಸಿಸ್ಟಮ್ ಆ್ಯಕ್ಟಿವ್ ಆಗ್ತಾ ಬರುತ್ತೆ. ಸೊ ಆವಾಗ ಪ್ರಾಬ್ಲಮ್ಸ್ ಏನೇ ಇದ್ರೂ, ಡಿಸ್ಕ್ ಪ್ರಾಬ್ಲಮ್ ಆಗಿರಲಿ, ಬಲ್ಜ್ ಆಗಿದ್ರಿ, ಬೋನ್ ಬಲ್ಜ್ ಆಗಿದ್ರೆ, ಮತ್ತು ನರ್ವ್ ಕಂಪ್ರೈಸಿಂಗ್ ಆಗಿದ್ರೆ, ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲನೂ ಗುಣ ಆಗ್ತಾ ಬರುತ್ತೆ. ನೆಕ್ಸ್ಟ್ ಉಲ್ಟಾ ಮನ್ಕೊಂಡು ಥೆರಪಿ ಮಾಡೋದಕ್ಕೆ ಆರ್ಗನ್ಸ್ ಥೆರಪಿ ಅಂತ ಹೇಳ್ತೀವಿ. ಸೊ ಆರ್ಗನ್ಸ್ ಥೆರಪಿ ನೋಡಬೇಕಂತಂದರೆ ಅಸ್ತಮ ಪ್ರಾಬ್ಲಮ್, ವೀಝಿಂಗ್ ಪ್ರಾಬ್ಲಮ್ ಇರುತ್ತೆ, ಒಬೆಸಿಟಿ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಹಾರ್ಟಲ್ ಬ್ಲಾಕೇಜಸ್ ಆಗಿರುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಎಲ್ಲನೂ ಗುಣ ಅನ್ನೋದು ಆಗ್ತಾ ಬರುತ್ತೆ. ನೆಕ್ಸ್ಟ್ ಕೂತ್ಕೊಂಡು ಸಿಟ್ಟಿಂಗ್ ಥೆರಪಿ ಅಂತ ತೊಗೊಬೋದು. ಸೊ ಸಿಟ್ಟಿಂಗ್ ಥೆರಪಿ ತೊಗೊಳೋವಾಗ ಮೇಯ್ನ್ ಆಗಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಸೊ ಪಿಸ್ತುಲ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಸೊ ನಾವು ಇನ್ನು ಮ್ಯಾಟ್ ಮೇಲೆ ಮನ್ಕೊಂಡು ಥೆರಪಿ ಮಾಡುವಾಗ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತಂದರೆ ಮೇಯ್ನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗ್ತಾ ಬರುತ್ತೆ, ಬ್ಲಡ್ನ ಪ್ಯೂರಿಫಿಕೇಷನ್ ಮಾಡ್ತಾ ಬರುತ್ತೆ, ಬ್ಲಡ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಸೊ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗೋದ್ರ ಜೊತೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಾದ ಬೆನಿಫಿಟ್ಸ್ ಎಲ್ಲ ನಮ್ಗೆ ಈ ಜೇಡ್ ಮ್ಯಾಟಿಂದ ಸಿಗ್ತಾ ಬರುತ್ತೆ. ಸೊ 2,500 ಕಾಯಿಲೆಗಳನ್ನು ಗುಣ ಮಾಡುವಂಥ ಶಕ್ತಿ ಈ ಜೇಡ್ ಮ್ಯಾಟಲ್ಲಿ ಇರುತ್ತೆ. ಓಕೆ, ಇದು ಒಂದ್ಸಲ ಫೀಲ್ ಮಾಡ್ಬೋದಾ? ಹಾಂ, ಫೀಲ್ ಮಾಡಿ. ಹೇಗೆ ಫೀಲ್ ಅನಿಸ್ತಿದೆ? ತುಂಬ ಚೆನ್ನಾಗಿದೆ, ತುಂಬ ಬಿಸಿ ಆಗ್ತಿದೆ ಬಾಡಿ ಎಲ್ಲ. ಏನು ಬೆನಿಫಿಟ್ ಇದು ಇದರಿಂದ ಅಂದರೆ ನಾವು ವಿಟಮಿನ್ ಡಿ ಸಿಗುತ್ತೆ ಅಂತ ಇಲ್ಲಿ ಮನ್ಕೊಳ್ಳೋದಕ್ಕೆ ಮೇಯ್ನ್ ಆಗಿ ನಮ್ಮ ಬಾಡಿಗೆ ವಿಟಮಿನ್ ಡಿ ಅನ್ನೋದು ಸಿಗ್ತಾ ಬರುತ್ತೆ. ಓಕೆ. ಸೊ ಈಗ ತುಂಬ ಜನ ವಿಟಮಿನ್ ಡಿ ಡಿಫಿಷಿಯನ್ಸಿ ಪ್ರಾಬ್ಲಮಿಂದ ಫೇಸ್ ಮಾಡ್ತಿದ್ದಾರೆ. ಸೊ 10 ಜನರಲ್ಲಿ 8 ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅನ್ನೋದು ಇರುತ್ತೆ. ಸೊ ಆ ವಿಟಮಿನ್ ಡಿ ಅನ್ನೋದು ನಮ್ಮ ಬಾಡಿಗೆ ಸಿಗ್ತಾ ಬರುತ್ತೆ. ಸೊ ಆ ಬಾಡಿಗೆ ವಿಟಮಿನ್ ಡಿ ಹೋಗುವಾಗ ನಮ್ಮ ಬಾಡಿಯಲ್ಲಿರೋ ವೈರಸ್ನ ಟಾಕ್ಸಿನ್ಸ್ನ ಬೆವರಿನ ಮೂಲಕ ಹೊರಗಾಗ್ತಾ ಬರುತ್ತೆ. ಯಾವುದೇ ರೀತಿ ಕೆಟ್ಟ ಮೈಯಲ್ಲಿ ಕೆಟ್ಟ ಅಂಶ ಏನಿರುತ್ತೋ ಅದನ್ನ ಹೊರಗಾಗ್ತಾ ಬರುತ್ತೆ. ಸೊ ಅದು ಹೊರಗಾಕುವಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿನ ಕ್ಲೀನ್ ಆಗೋದ್ರ ಜೊತೆಗೆ ಹೆಲ್ತಿಯಾಗೂ ಸಹ ಮಾಡ್ತಾ ಬರುತ್ತೆ. ಸೊ ಆ ಬೆನಿಫಿಟ್ಟು ಸಹ ನಿಮಗೆ ಮ್ಯಾಟಲ್ಲಿ ಸಿಗ್ತಾ ಬರುತ್ತೆ. ಈ ಮ್ಯಾಟ್ ಕೂಡ ನಾವು ಮನೆಗೆ ಪರ್ಚೇಸ್ ಮಾಡ್ಬೋದಾ? ಈ ಫಸ್ಟು ನೀವು ಇಲ್ಲಿ ಥೆರಪಿಗೆ ಬರಬೇಕು. ಸೊ ಥೆರಪಿಗೆ ಬರುವಾಗ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಮೇಯ್ನ್ ಆಗಿ ಗುಣ ಆಗಬೇಕು. ನಾವು ನಿಮಗೆ ರಿಸಲ್ಟ್ ಅನ್ನೋದನ್ನ ಕೊಡ್ತಾ ಬರ್ತೀವಿ. ಸೊ ನಿಮಗೆ ರಿಸಲ್ಟ್ ಬಂದಾದಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರನೇ ನಿಮಗೆ ಆ ಪ್ರಾಡಕ್ಟ್ ಅನ್ನೋದು ಮನೆಗೆ ಸಿಗುತ್ತೆ. ಸೊ ಆ ರೀತಿಯಾಗಿರುತ್ತೆ ಬರುತ್ತೆ. ಸೊ ಇದರಲ್ಲಿ ನೋಡಬೇಕಂತಂದರೆ ನಮಗೆ 18 modes ಅನ್ನೋದು ಸಿಗ್ತಾ ಬರುತ್ತೆ. ಸೊ 18 modesಲ್ಲಿ ಹೈಡ್ರಾಲಿಕ್ಕು ಮತ್ತು ಒಂದು ಆಪ್ಷನ್ ಅನ್ನೋದು ಇರುತ್ತೆ. ಸೊ ಈಗ ತುಂಬ ಜನ ವಯಸ್ಸಾಗಿರೋ ಅಪ್ಪ ಅಮ್ಮ ಬರ್ತಾರೆ. ಸೊ ಅವ್ರು ಬಂದು ಬೆಂದು ಗೂನ್ಕೊಂಡಿರುತ್ತೆ. ಸೊ ಅವ್ರಿಗೆ ನಡೆಯೋದಕ್ಕಾಗೋದಿಲ್ಲ, ಮನ್ಕೊಂಡು ಥೆರಪಿ ತೊಗೊಳೋದಕ್ಕಾಗೋದಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ಅಂತಂದರೆ ಹೈಡ್ರಾಲಿಕ್ನ ಮೇಲ್ ಮಾಡೋವಾಗ ಏನಾಗುತ್ತೆ ಅಂತಂದರೆ ಅವ್ರು ಸಿಟ್ಟಿಂಗಲ್ಲೂ ಅವ್ರಿಗೆ ಸ್ಪೈನಲ್ ಕಾರ್ಡ್ಗೆ ಥೆರಪಿ ಅನ್ನೋದು ಸಿಗ್ತಾ ಬರುತ್ತೆ. ಇದು ಫೋಲ್ಡ್ ಆಗುತ್ತಾ? ಹಾಂ, ಅದು ಬಂದು ಮೇಲ್ ಬರುತ್ತೆ. ಸೊ L4 ಪ್ರಾಬ್ಲಮ್ ಇರುವಾಗ ಅವ್ರಿಗೆ ಕೂರೋದಕ್ಕೂ ಪ್ರಾಬ್ಲಮ್ ಆಗುತ್ತೆ, ಮನಗೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ರೀತಿಯಾಗಿರುವಾಗ ಈ ರೀತಿಯಾಗಿ ನಾವು ಥೆರಪಿ ಕೊಡ್ತಾ ಬರ್ತೀವಿ. ಸೊ ಹೈಡ್ರಾಲಿಕ್ ಆನ್ ಮಾಡಿಬಿಟ್ಟಿದ್ದರೆ ನಾವು ಮೇಲ್ ಆಪ್ಷನ್ ಅದು ಬಂದಿತ್ತೇನೆ ಅವ್ರಿಗೆ ಸ್ಪೈನಲ್ ಕಾರ್ಡ್ಗೆ ಟಚ್ ಆಗೋ ರೀತಿಯಲ್ಲೇ ನಾವು ಏನು ಮಾಡ್ತೀವಿ ಅಂದರೆ ಥೆರಪಿ ಅನ್ನೋದನ್ನ ಕೊಡ್ತಾ ಬರ್ತೀವಿ. ಹೌದು, ಕೂತ್ಕೊಂಡು ಸಹ ಥೆರಪಿ ಅನ್ನೋದನ್ನ ತೊಗೊಬೋದು. ಅದರಲ್ಲೂ ನಮಗೆ ಜೇಡ್ ಸ್ಟೋನ್ ಅನ್ನೋದೇ ಇರುತ್ತೆ. ಸೊ ಆ ರೋಲರ್ ಏನಿರುತ್ತೋ ಅದು ಬಂದಿತ್ತೇನೆ ಜೇಡಲ್ಲೇ ಮಾಡಿರ್ತಾರೆ. ಇದು ಬಂದಿತ್ತೇನೆ ಸೌತ್ ಕೊರಿಯಾ ಪ್ರಾಡಕ್ಟೇನೆ. ಸೊ ಇದು ಬಂದು ತಲೆಯಿಂದ ಕಾಲುವರೆಗೂ ಮಸಾಜ್ ಅನ್ನೋದು ಆಗ್ತಾ ಬರುತ್ತೆ. ಓಕೆ, ಫೀಲ್ ಮಾಡ್ಬೋದು ನಾವು ಕೂತ್ಕೊಳ್ಳಿ. ಓಕೆ ಬ್ರದರ್, ಈಗ ಥೆರಪಿ ಮಾಡ್ತಿದ್ದೀರಲ್ಲ, ಚೇರ್ ಥೆರಪಿ ತೊಗೊಂಡಿದ್ದೀರ, ಹೇಗೆ ಫೀಲ್ ಆಗ್ತಿದೆ? ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟೋಟಲಿ ಆಲ್ ಬಾಡಿ ಎಲ್ಲ ಟಾಪ್ ಟು ಬಾಟಮ್ ಮಸಾಜ್ ಆಗ್ತಿದೆ. ಸ್ನೇಹಿತರೆ ನೋಡಬೇಕಿಲ್ಲಿ, ಆ್ಯಕ್ಚುಲಿ ಟಾಪ್ ಟು ಬಾಟಮ್ ಏನಂದರೆ
ಟೋಟಲ್ ಬೆನ್ನೆಲ್ಲ ಒಂದು ಹಿಂದೆಯಿಂದ ಗುದ್ದಿಯೋ ಥರ ಒಂದು ಫೀಲ್ ಆಗ್ತಿದೆ. ಈಗ ನೋಡ್ತಿದ್ದೀರಾ, ಸೊ ಮಸಾಜ್ ಆಗ್ತಿದೆ, ಫುಲ್ ತಲೆಯಿಂದ ಕಾಲವರೆಗೂ ಮಸಾಜ್ ಆಗ್ತಿದೆ, ಫೀಲ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ಈಗ ವರ್ಕ್ ಮಾಡ್ತಾರೆ, ಬಾಡಿ ಪೇನ್ ಬರ್ತಿರುತ್ತೆ, ಸೊ ಬಾಡಿ ಬಂದು ಫ್ರೀ ಇರೋದಿಲ್ಲ, ರಿಲ್ಯಾಕ್ಸೇಷನ್ ಇರೋದಿಲ್ಲ, ಟಯರ್ಡ್ನೆಸ್ ಅಂತ ಅನಿಸ್ತಿರುತ್ತೆ. ಸೊ ಅವಾಗ ನಾವು ಈ ಥೆರಪಿನ ಕೊಡ್ತಾ ಬರ್ತೀವಿ. ಸೊ ಈ ಥೆರಪಿ ತೊಗೊಂಡೋಗ ಏನಂತಂದರೆ ತಲೆಯಿಂದ ಕಾಲವರೆಗೂ ಮಸಾಜ್ ಅನ್ನೋದು ಆಗ್ತಾ ಬರುತ್ತೆ. ಸೊ ಸರ್ವಿಕಲ್ ಪ್ರಾಬ್ಲಮ್ಸ್ ಇದ್ರೂ ಗುಣ ಆಗ್ತಾ ಬರುತ್ತೆ, ಮತ್ತು ಮೀನ್ಕಂಡ ಪ್ರಾಬ್ಲಮ್ಸ್ ಇರುತ್ತೆ, ಮೀನ್ಕಂಡದಲ್ಲಿ ನೋವು ಬರ್ತಾ ಇರುತ್ತೆ, ಮತ್ತು ಹಿಪ್ ಸೈಜಲ್ಲಿ ಬೋನ್ಸ್ ಪೇನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಿರುತ್ತೆ. ಸೊ ಇದು ಮಸಾಜನ್ನು ತೊಗೊಂಡೋಗಿ ಏನಾಗುತ್ತೆ ಅಂದರೆ ತಲೆಯಿಂದ ಪಾದದವರೆಗೂ ನಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಬರುತ್ತೆ. ಸೊ ಈ ಮದರ್ ಹೆಲ್ತ್ ಚೇರಲ್ಲಿ 18 ಮೋಡ್ಸ್ ಅನ್ನೋದು ಬರುತ್ತೆ. ಸೊ 18 ಮೋಡ್ಸ್ ಅನ್ನೂ ನಾವು ಥೆರಪಿನ ಕೊಡ್ತಾ ಬರ್ತೀವಿ. ಸೊ ಈಗ ನಿಮಗೆ ಕೊಟ್ಟಿರೋದು ಯೋಗ ಥೆರಪಿ. ಸೊ ಯೋಗ ಥೆರಪಿ ಆಪ್ಷನಲ್ಲಿ ನಿಮಗೆ ಥೆರಪಿ ಅನ್ನೋದನ್ನ ಕೊಡ್ತಾ ಬರ್ತಿದ್ದೀವಿ. ಸೊ ಇದರಲ್ಲಿ ಬಂದಿತ್ತೇನೆ ನಮ್ಮ ಬಾಡಿನ ರಿಲ್ಯಾಕ್ಸ್ ಆಗ್ತಾ ರಿಲ್ಯಾಕ್ಸ್ ಮಾಡ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಸ್ಟ್ರೆಸ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಸೊ ಆ ಬ್ಲಡ್ ಸರ್ಕ್ಯುಲೇಷನ್ನ ಕರೆಕ್ಟಾಗಿ ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟು ನರ್ವ್ ಸಿಸ್ಟಮ್ನ ಆ್ಯಕ್ಟಿವ್ ಮಾಡ್ತಾ ಬರುತ್ತೆ. ಸೊ ನಮ್ಮ ಪೇನ್ಸ್ ಏನಿರುತ್ತೋ ಆ ಪೇನ್ನ ರಿಲೀಫ್ ಮಾಡ್ತಾ ಬರುತ್ತೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಲೋಕನಾಥ್ ಅಂತ ಹೇಳಿ. ಸರ್ ಏನು ಸಮಸ್ಯೆ ಇತ್ತು, ನೀವು ಸೆರಾ ಕೇರ್ಗೆ ಯಾವಾಗಿಂದ ಬರ್ತಾ ಇದ್ದೀರಾ? ನನಗೆ ಬ್ಯಾಕ್ ಪೇನ್ ಇತ್ತು. ಓಕೆ, ಯಾವಾಗಿಂದ ಇದೆ ಸರ್ ಬ್ಯಾಕ್ ಪೇನ್? ಹತ್ರ ಒಂದು 20 ವರ್ಷದಿಂದ ಬ್ಯಾಕ್ ಪೇನು. ಓಕೆ, ನಾ ಸುಮಾರು ಕಡೆ ತೋರಿಸ್ದೆ ಡಾಕ್ಟರ್ ಹತ್ರ ಎಲ್ಲ, ಅಲ್ಲಿ ತೋರಿಸಿದ್ರಿ ಏನಂದರೆ ಎಲ್ಲ ಟೆಂಪರರಿ ಸೊಲ್ಯೂಷನ್ ಸಿಕ್ತು ಅಷ್ಟೇ, ಪರ್ಮನೆಂಟಾಗಿ ಏನೂ ಸಿಕ್ಕಿಲ್ಲ. ಅದಲ್ಲದೆ ಖರ್ಚು ಬೇರೆ. ಇದೆಲ್ಲ ನೋಡಿಬಿಟ್ಟು ನಾನು ಯೋಗಕ್ಕೆ ಡೈಲಿ ಈಗ ಹೋಗ್ತಾ ಇದ್ದೀನಿ. ಯೋಗದಲ್ಲಿ ಒಬ್ಬರು ಸಿಸ್ಟರ್, ಜಯಂತಿ ಸಿಸ್ಟರ್ ಅಂತಿದ್ದಾರೆ, ಅವರು ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಮೊದಲೇ ಹೇಳಿದ್ದೆ. ಅವ್ರು ಹೇಳಿದಾಗ ನನಗೆ ಈಗ ಹತ್ತತ್ರ ಒಂದು 5 ತಿಂಗಳು ಮೊದಲು ಈ ಥರ ಸರಕೇರಿದೆ, ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಚೆನ್ನಾಗಿದೆ, ಬಂದು ನೋಡು ಹೇಗೆ ಹೀಗೆ ಅಂತಬಿಟ್ಟು ಹೇಳಿದ್ರು. ನಾನು ಆಯಿತು ಸರಿ, ಒಂದು ನೋಡೋಣ ಅಂತ ಅಂದ್ಬಿಟ್ಟು ಆವತ್ತಿನ ದಿನವೇ ಬಂದೆ ಇಲ್ಲಿ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅದನ್ನು ನೋಡಿ ನನಗೇನೋ ಒಂಥರ ಖುಷಿ ಆಯಿತು. ಆಮೇಲೆ ಒಂದು ವಾರ ಆದಮೇಲೆ ವಾಟರ್ ಥೆರಪಿ ಎಲ್ಲ ಕೊಟ್ಟರು ನನಗೆ. ನಮ್ಮ ಮಿಸ್ಸಸ್ಗೂ ಫೋರ್ಸ್ ಮಾಡಿ ಬಾ ಬಾ ಅಂತ ಕರೆದೆ. ಕರೆದು ಅವರು ಮೊದಲು ರೆಫ್ಯೂಸ್, ಬೇಡ ಬೇಡ ಅಂತಿದ್ರು, ಇಲ್ಲಿ ಏನು ತೊಂದರೆ ಇಲ್ಲ, ಬಾ, ಸೈಡ್ ಇಫೆಕ್ಟ್ ಏನು ಆಗಿರಲ್ಲ, ಮೆಡಿಸನ್ ಇಲ್ಲ, ಬಾ ಅಂತ ಹೇಳಿದೆ. ಅವರು ಓಕೆ ಅಂತ ಅಂದ್ಬಿಟ್ಟು ಬಂದರು. ಅವರು ಬಂದು ತೊಗೊಂಡ್ರು. ಆಮೇಲೆ ಒಂದು ವಾರ ವಾಟರ್ ಥೆರಪಿ ಇತ್ತು. ವಾಟರ್ ಥೆರಪಿ ಇರೋಕ್ಕೆ ಮೊದಲು ಅವರು ಇದು ವೆಯ್ಟ್ 82 kg ಇತ್ತು, ವೆರಿಕೋಸ್ ಪ್ರಾಬ್ಲಮ್ಮು, ಮಂಡಿ ನೋವು ಇದೆಲ್ಲ ಇತ್ತು. ಇದು ನೋಡಿಬಿಟ್ಟು ಇದು ಒಂದು ವಾರದಲ್ಲಿ ಅವ್ರಿಗೆ 90% ತತ್ರ ಕಮ್ಮಿ ಆಗೋಯ್ತು. ಅದು ನೋಡಿ, ವೆಯ್ಟು ಅಷ್ಟೇ, ಒಂದು ವಾರದಲ್ಲಿ 10 kg ಕಮ್ಮಿ ಆಗಿದ್ದಾರೆ. ಒಂದು ವಾರಕ್ಕೆ 10 kg ಕಮ್ಮಿ ಆಗಿದ್ದಾರೆ. ಇದನ್ನು ನೋಡಿ ನನಗೂ ಭಾಳ ಖುಷಿ ಆಯಿತು. ನನಗೂ ಬ್ಯಾಕ್ ಪೇನ್ ಇದ್ದಿದ್ದು ಸ್ವಲ್ಪ ಎಷ್ಟೋ ಒಂದು 70% ಕಮ್ಮಿ ಆಯಿತು. ಇದು ಭಾಳ ಖುಷಿ ಆಗಿದೆ ಇದರಿಂದ. ಅದರಿಂದ ನಾನು ಜಯಂತಿ ಸಿಸ್ಟರ್ ನಮ್ಮ ಕರ್ಕೊಂಬಂದಿದ್ದವ್ರಿಗೆ, ಪ್ಲಸ್ ಈ ಎಲ್ಲ ಸರಾಕೆ ಸ್ಟಾಫ್ಗೆ, ಪ್ಲಸ್ ಈ ಸರಾಕೆರೆ ಭಾಳ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಗೆ ಇನ್ನೊಂದು ಏನಂದರೆ, ನಾವು ಇಲ್ಲಿ ಬರ್ತಿದ್ದಂಗೆ ಈ ವೆಲ್ಕಮ್ ಮಾಡೋ ರೀತಿ ಸ್ಟಾಫ್ಗಳು, ಆದರೆ ಅವರು ನಮ್ಮ ನೋಡಿ ಅವ್ರು ಮಾತಾಡೋ ನಮ್ಮ ಜೊತೆ ಮಾತಾಡೋ ರೀತಿ ಎಲ್ಲ ನೋಡಿದ್ರೆ ನಮ್ಗೆ 50% ಅಲ್ಲೇ ಗುಣ ಆಗಿಬಿಡುತ್ತೆ. ಆ ಥರ ನಮಗೆ ಕಾಯಿಲೆ ಇವರು ಸ್ಟಾಫ್ ಇದ್ದಾರೆ. ಅದರಿಂದ ಇದು ಭಾಳ ಹಿಡಿಸ್ತು. ನಾನು ಒಂದು 8 ಜನಕ್ಕೆ ಹೇಳಿ ಅವರು ತೊಗೊಂಡಿದ್ದಾರೆ ಐಟಮ್ಮು, ಭಾಳ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ನಾಗರಾಜ್ ಅಂತ. ಸರ್ ಸರ್ ಏನು ಸಮಸ್ಯೆ ಆಯಿತು, ಚರಾಕೆರೆಗೆ ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ನಾನು 2.5 ತಿಂಗಳಾಯಿತು ಸರ್ ಬರೋಕ್ಕೆ ಶುರು ಮಾಡಿ. ಏನು ಸಮಸ್ಯೆ ಆಯಿತು ಸರ್ ನಿಮಗೆ? ನನಗೆ ವೆರಿಕೋಸ್ ಪೇನ್ ಇತ್ತು, ಮತ್ತೆ ವೆಯ್ಟ್ ಜಾಸ್ತಿ ಆಗಿದೆ, ಮಂಡಿ ನೋವು ಇತ್ತು, ಇಷ್ಟು ಪ್ರಾಬ್ಲಮ್ ಇತ್ತು ಸರ್. ಸೊ ಇವಾಗ ಹೇಗಿದೆ ಸರ್, ಇಲ್ಲಿ ಬಂದು 2.5 ತಿಂಗಳು ಅಂತೀರಾ, ಸೊ ನಿಮ್ಮ ಪ್ರಾಬ್ಲಮ್ಸ್ ಇಷ್ಟು ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ತೀರಾ? ಸರ್ ಈಗ ನನಗೆ ಒಂದು ಲೆಕ್ಕಾಚಾರದಲ್ಲಿ 40% ಕ್ಲಿಯರ್ ಆಗಿದೆ. 40% ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು 60% ಇದೆ. ಓಕೆ, ಇನ್ನು ಮುಂದಕ್ಕೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಓಕೆ, ನಾವು ಡೈಲಿ ಬರ್ತಾ ಇದ್ದೀವಿ, ಬಂದು ಇಲ್ಲಿ ಥೆರಪಿ ತಗೋತಾ ಇದ್ದೀನಿ, ಇರೋದ್ರಲ್ಲಿ ಬೆಟರ್ ಆಗಿದೆ ಸರ್. ಸರ್ ನಿಮ್ಗೆ ಏನಾದ್ರು ಅಮೌಂಟ್ ಏನಾದ್ರು ತಗೋತಾರೆ ಸರ್? ಏನಿಲ್ಲ, 1 ರೂಪಾಯಿ ಕೊಡ್ತಿಲ್ಲ ಸರ್. 1 ರೂಪಾಯಿ ಅಮೌಂಟ್ ಇಲ್ಲ? ಏನಿಲ್ಲ ಸರ್. ಮತ್ತೆ ಇಲ್ಲಿ ಇಂಜೆಕ್ಷನ್ ಕೊಡೋದು, ಟ್ಯಾಬ್ಲೆಟ್ ಕೊಡೋದು ಆ ಥರ ಏನೋ ಇದೆಯಾ ಸರ್? ಯಾವ ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಆ ಇಂಜೆಕ್ಷನ್ ತೊಗೋತಿದ್ದೆ, ಮಾತ್ರೆ ತೊಗೋತಿದ್ದೆ, ಇಲ್ಲಿಗೆ ಬಂದಮೇಲೆ ಯಾವುದು ತೊಗೋತಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ? ಹೌದು ಸರ್. ದುಡ್ಡೆಲ್ಲ ಖರ್ಚು ಮಾಡಿದ್ದೀರಾ? 100,000 ರೂಪಾಯಿ ಖರ್ಚು ಮಾಡಾಯಿತು. ಸೊ ಇಲ್ಲಿಗೆ ಬಂದಮೇಲೆ ನಮಗೆ ಅದೇ ಥರ ಯಾವುದೇ ಥರದ 1 ರೂಪಾಯಿ ದುಡ್ಡು ಅಮೌಂಟ್ ಖರ್ಚಾಗಿಲ್ಲ, ಮತ್ತೆ ಹೆಲ್ತಿ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಹೆಲ್ತಿ ಆಗಿದ್ದೀನಿ. ಓಕೆ, ಒಂದು ನ್ಯಾಚುರಲ್ ಥೆರಪಿ ಇದು. ಇದು ನ್ಯಾಚುರಲ್ ಥೆರಪಿ? ಹೌದು ಹೌದು, ಆರಾಮಾಗೆ ಬರ್ತಾ ಇದ್ದೀನಿ, ಆರಾಮಾಗೆ ಹೋಯ್ತಾ ಇದ್ದೀವಿ.
ಏನು ತೊಂದರೆ ಇಲ್ಲ. ಇಲ್ಲಿ ಬರೋ ಅಪ್ಪ ಅಮ್ಮ ಅವ್ರಿಗೆಲ್ಲ ಏನು ಹೇಳ್ತೀರಾ ಸರ್, ಹೊಸ್ದಾಗಿ ಬರ್ತಾ ಇದಾರಲ್ಲ ಎಲ್ಲ ಬರಬೇಕು ಸರ್ ಬಂದು. ಇನ್ನೊಂದು ಸರ್, ಇವಾಗ 40 ವರ್ಷಗಳಿಂದ ನಮಗೆ ನೋವುಗಳಿರುತ್ತೆ. ಹೌದು, ಅದನ್ನು ಬಂದು 4 ದಿವಸದಲ್ಲಿ ಕಮ್ಮಿ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಕರೆಕ್ಟ್. ಹೌದು, ಒಂದು 40 ದಿವಸ ಆದರೂ ಬೇಕು ಸುಮಾರಾಗಿ ವ್ಯವಹಾರ ಆಗಬೇಕು ಅಂದರೆ. ಹೌದು, ಜನಕ್ಕೆ ಏನು ಅನಿಸ್ತೈತೆ ಇವತ್ತು ಬಂದು ನಾಳೆಕ್ಕೇನು ಆಗಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹೌದು, ಪರ್ಮನೆಂಟಾಗಿ ಬರಬೇಕು, ಪರ್ಮನೆಂಟಾಗಿ ಹೌದು ಟ್ರೀಟ್ಮೆಂಟ್ ತಗೋಬೇಕು. ತಗೊಂಡು ಅವರು ಆಮೇಲೆ ಸಿಗುತ್ತೆ. ಅದ್ಬಿಟ್ಟು ಅರ್ಜೆಂಟ್ ಮಾಡಿದ್ರೆ ಇಲ್ಲಿ ಆಗೋ ಕೆಲಸ ಅಲ್ಲ ಅದು. ಓಕೆ, ನಿಧಾನಕ್ಕೆ. ಪ್ಲಸ್ ಇನ್ನೊಂದು ಏನು ಅಂದರೆ ಇಲ್ಲಿ ಯಾವ ಔಷಧಿ ಮಾತ್ರ ಏನು ಕೊಡೋದಿಲ್ಲ. ಕೊಡೋದು ಥೆರಪಿ, ಒಂದು ಜೇಡು ಮ್ಯಾಟ್ ಅಂತ ಇದೆ ಅದರಲ್ಲಿ ನಮ್ಗೆ ಇದು ಮಾಡ್ತಾರೆ. ಒಂದು ಜೇಡು ವಾಟರ್ ಕೊಡ್ತಾರೆ, ಜೇಡು ಇದನ್ನು ಮಾಡ್ತಾರೆ, ಅದರಲ್ಲಿ ನಮಗೆ ಒಂದು ಕ್ಯೂರ್ ಸಿಗ್ತಾ ಐತೆ. ಇಲ್ಲಿರೋರು ಸಿಸ್ಟರ್ಗಳಂತೂ ನಮ್ಮನ್ನೆಲ್ಲಾರನ್ನೂ ಅಪ್ಪ ಅಮ್ಮ ಅಂತ ಭಾರಿ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಂದು ಒಂಥರ ಕುಟುಂಬ ಇದ್ದಂಗೆ ಇದೆ ಸರ್. ಒಂದು ಮನೆ ಕುಟುಂಬದಲ್ಲಿ. ಹೌದು ಹೌದು ಹೌದು. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಜ್ಯೋತಿ. ಎಷ್ಟು ದಿವಸ ಸರ ಕೇರಿಗೆ ಬರ್ತಿದ್ದೀವಿ? 1 ತಿಂಗಳಾಯ್ತು, 1 ಮಂತ್ ಆಯಿತು ಬಂದು. ಏನೆಲ್ಲ ಪ್ರಾಬ್ಲಮ್ ಇತ್ತು ಅಮ್ಮ? ನನಗೆ ಸಯಾಟಿಕ್ ಆಯಿತು, ಆಮೇಲಿಂದ ಥೈರಾಯ್ಡ್ ಇದೆ, ಈಗ ಸರ್ವಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೈನಸ್ಸು ಮತ್ತು ಮೈಗ್ರೇನ್ ಎಲ್ಲ ಇತ್ತು, ಬಟ್ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇತ್ತು. ಈಗ ಆಮೇಲಿಂದ ಇಲ್ಲಿ ಯೂಟ್ಯೂಬ್ನಲ್ಲಿ ನಾನು ನೋಡಿಬಿಟ್ಟು ಇದನ್ನು ಸೆರ ಕೇರ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಟ್ರೀಟ್ಮೆಂಟ್ ಎಷ್ಟೋ ಕಡೆ ತೊಗೊಂಡಿದ್ದೀನಿ ಸಯಾಟಿಕಾಗೆಲ್ಲ. ನನಗೆ 10 ಇಯರ್ಸಿಂದನೂ ಸಯಾಟಿಕಾ ಇದೆ. ಸರ್ವಿಕಲ್ ಪ್ರಾಬ್ಲಮ್ ಬಂದು ಈಗ 3 ಇಯರ್ಸ್ ಆಯಿತು. ಮೈಗ್ರೇನ್ ಎಲ್ಲ ಈ ವೆದರ್ ಚೇಂಜ್ ಆದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ತಲೆನೋವು ಇದೆಲ್ಲ ಕಮ್ಮಿ ಇದಾಗ್ತಾ ಇತ್ತು. ಸಯಾಟಿಕನೂ ಅಷ್ಟೇ, ನನಗೆ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು, ಚಳಿಗಾಲ ಮಳೆಗಾಲ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಎಲ್ಲ ಟ್ರೀಟ್ಮೆಂಟು ಆಗಿತ್ತು. ಕೊನೆಗೆ ಸೆರಾಕೇರ್ದು ವಿಷಯ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ಬಂದಮೇಲೆ ಅವ್ರಿಗೂ ಇಷ್ಟ ಆಯ್ತು ಇಲ್ಲಿ. ಆಮೇಲೆ 1 ವೀಕ್ ಕಂಟಿನ್ಯೂಸ್ ತೊಗೊಂಡೆ. ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ನೈಟು ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಇಲ್ಲಿ ಬಂದು 1 ವೀಕಿಗೆ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ನನಗೆ ಸಯಾಟಿಕ್ ಅಂದರೆ ನೈಟು ನಾನು ಮಲ್ಕೋಬೇಕಾದ್ರೆ ಏನಾದರೂ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡೇ ಮಲಗಬೇಕಾಗಿತ್ತು ರೈಟ್ ಸೈಡಲ್ಲಿ, ಇಲ್ಲಾಂದರೆ ಕಾಲು ಎಳೆದಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ಅದು ಪ್ರಾಬ್ಲಮ್ ಇಲ್ಲ ನನಗೆ. ಇವಾಗ ಆರಾಮಾಗಿ ನಿದ್ದೆ ಮಾಡ್ತೀನಿ, ಯಾವ ಆಯಿಂಟ್ಮೆಂಟು ಸಹ ಮಸಾಜ್ ಮಾಡ್ಕೊಳ್ಳೋ ಥರ ಏನೂ ಮಾಡ್ಕೊಳ್ತಾ ಇಲ್ಲ. ಏ ಕಂಟಿನ್ಯೂಸ್ ಆಗಿ ಬಂದೆ, ನನ್ನ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ತಲೆನೋವು ಕಮ್ಮಿ ಆಗಿತ್ತು. ನನಗೆ ಸ್ಪೆಷಲ್ ಥೆರಪಿ ಅಂತ ಕೊಡ್ತಾ ಇದ್ದಾರೆ, ಹೀಗಾಗಿ ನಾನು ಈಗ ಸ್ಟೀಮು ಮತ್ತು ಇದ್ರದ್ದು ಕೋಟು ಇದೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕತ್ತನೋವೆಲ್ಲ ಕಮ್ಮಿ ಆಗಿದೆ. 2 ಡೇಸ್ಗೇನೆ ಇಂಪ್ರೂವ್ ಆಗಿದೆ ನನಗೆ. ಹಾಗಾಗಿ ನನಗೆ ಒಬ್ಬರಿಂದ ಒಬ್ಬರಿಗೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ಕೊಂಡು ಬಂದೆ. ಅವರಿಂದ ಒಬ್ಬರಿಂದ ಒಬ್ಬರು ಎಲ್ಲರೂ ಸಹ ಅವ್ರ ಹೆಲ್ತ್ಗೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು 8-9 ಜನನ ನಾನು ಕಳಿಸ್ಕೊಟ್ಟಿದ್ದೆ, ಈಗ 5 ಮೆಂಬರ್ಸ್ ಬರ್ತಾ ಇದ್ದಾರೆ. ಮಂಡೆಯಿಂದ ಇನ್ನೂ ಒಂದು ಇಬ್ಬರು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಬನ್ನಿ, ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಬಂದು ಸೆರಾಕೇರಿಗೆ ಬಂದು ನಿಮ್ಮ ದಿನ ಬರಬೇಕು. ದಿನ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯ ಗುಣ ಆಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಾದಮೇಲೆ ನೀವು 4 ಜನಕ್ಕೆ ಹೇಳಿ, ಅದರಿಂದ ಇಂಪ್ರೂವ್ ಆಗುತ್ತೆ, ಅವ್ರಿಗೂ ಹೆಲ್ತ್ ಇದಾಗುತ್ತೆ. ಇದರಿಂದ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಮೆಡಿಸಿನ್ ತೊಗೊಂಡು ಸೈಡ್ ಎಫೆಕ್ಟು ಇಂದ ತುಂಬ ತೊಂದರೆ. ಇಂಗ್ಲೀಷ್ ಮಾಡಿ ನಾವು ಅಂತೀವಿ, ಒಂದೇ ಒಂದ್ಸಲ ಮೆಡಿಸಿನ್ ತೊಗೊಂಡ ತಕ್ಷಣ ಇಂಪ್ರೂವ್ ಆಗುತ್ತೆ, ಒಂದು ತಲೆನೋವಾಗಲಿ ಕಾಲು ನೋವು ಎಲ್ಲ ಪ್ರಾಬ್ಲಮ್ಮು ಒಂದು ಮೆಡಿಸಿನ್ದ ಆಗೋಗುತ್ತೆ. ಆದರೆ ಅದರಿಂದ ಸೈಡ್ ಎಫೆಕ್ಟ್ ಎಷ್ಟು ಅನ್ನೋದು ಗೊತ್ತಿದೆ, ಅದು ನೋಡಿದ್ದೀನಿ ನಾನು ಕಣ್ಣಾರೆ. ಹಾಗಾಗಿ ಇದು ಸೆರಾಕೇರಲ್ಲಿ ಮೆಡಿಸಿನ್ ಇಲ್ಲ, ಈ ಟ್ರೀಟ್ಮೆಂಟಿಂದ ಖಂಡಿತ ಎಲ್ಲ ಶುಗರ್ ಆಗಲಿ ಬಿ ಪಿ ಆಗಲಿ ಪ್ರತಿಯೊಂದು ಕಾಯಿಲೆನೂ ಸಹ ಖಂಡಿತ ಕಮ್ಮಿ ಆಗುತ್ತೆ. ಸೊ ಎಲ್ಲರೂ ಖಂಡಿತ ಬನ್ನಿ, ನೀವು 4 ಜನಕ್ಕೆ ಹೇಳಿ ಎಲ್ಲರನ್ನು ಕರ್ಕೊಂಡು ಬನ್ನಿ, ಇದರಿಂದ ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೆರಾಕೇರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ತುಂಬ ತುಂಬ ಧನ್ಯವಾದಗಳು. ಸರ್, ಸ್ಟೀಮ್ ಥೆರಪಿ ತೊಗೊಂಡಿದ್ದೀರಾ, ಹೇಗನ್ನಿಸ್ತಿದೆ ಸರ್? ಸರ್, ನಾನು ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು ಸ್ಟೀಮ್ ಥೆರಪಿ. ಓಕೆ, ಬಟ್ ಇವ್ರದ್ದು ಏನು ಸ್ಟೀಮ್ ಅಂದರೆ ಈ ಸ್ಟೀಮಲ್ಲೇ ಒಂದು ಸ್ಪೆಷಾಲಿಟಿ ಇದೆ, ಯಾಕೆಂದರೆ ಅದರಲ್ಲಿ ಒಂದು ಜೇಡ್ ಸ್ಟೋನ್ ಇದೆ ಅಂತ, ಪ್ಲಸ್ ಅದ್ರ ಪಿ ಎಚ್ ಜಾಸ್ತಿ ಇದೆ, ಆ್ಯಂಡ್ ಆಲ್ಸೋ ದೇ ಆರ್ ಪುಟ್ಟಿಂಗ್ ಸಮ್ ಹರ್ಬ್ಸ್ ಲೈಕ್ ತುಳಸಿ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಅದರಿಂದ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಬ್ರೀದಿನೆಸ್ ಭಾಳ ಸ್ವಲ್ಪ ಈಸಿ ಆದಂಗಿದೆ. ಈ ಸ್ಟೀಮ್ ನಾನು ಆ್ಯಕ್ಚುಲಿ ತೊಗೊಂಡಿದ್ದು ಜಸ್ಟ್ 5 ಮಿನಿಟ್ಸು, ಬಾಡಿ ಸ್ವಲ್ಪ ಲೈಟಾಗಿ ಅನ್ನಿಸ್ತಾ ಇದೆ. ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಏನಾದ್ರು ಮಸಲ್ ಪೇಯ್ನ್ ಇದ್ದರೆ ಮೇ ಬಿ ಕಂಟಿನ್ಯೂಸ್ ತೊಗೊಂಡ್ರೆ ಐ ಫೀಲ್ ಐ ಗೆಟ್ ಮೋರ್ ರಿಲ್ಯಾಕ್ಸೇಷನ್. ಆಲ್ಸೋ ಯು ಹರ್ಡ್ ದಟ್ ಇದರಿಂದ ಸ್ವಲ್ಪ ವೆಯ್ಟು ಲಾಸ್ ಆಗುತ್ತಂತೆ, ಅದನ್ನು ಇನ್ನೂ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ. ಇವತ್ತೇ ಫಸ್ಟ್ ಟೈಮ್, ಮೇ ಬಿ ಇನ್ನು ಕಂಟಿನ್ಯೂಸ್ ಮಾಡಿದ್ರೆ ಅದನ್ನು ಐ ಆಮ್ ಹೋಪಿಂಗ್ ದಟ್ ಐ ಲೂಸ್ ಸಮ್ ವೆಯ್ಟ್ ಆಲ್ಸೋ.
ಆಮೇಲೆ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಏನೋ ಕಡಿಮೆ ಆಗುತ್ತೆ, ಸ್ಪೋರಿಯಾಸಿಸ್ ಆ ಥರ ಎಲ್ಲ ಸ್ಕಿನ್ ಅಲರ್ಜಿ ಇದ್ದರೆ ಅದು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಐ ಹ್ಯಾಡ್ ಎ ವೆರಿ ಗುಡ್ ಫೀಲಿಂಗ್. ಗುಡ್ ಫೀಲಿಂಗ್, ಯಾ. ಸೊ ಥ್ಯಾಂಕ್ಸ್ ಫಾರ್ ದಟ್. ಥ್ಯಾಂಕ್ಸ್ ಸರ್ ಅಕ್ಕೇರ್. ನಮಸ್ತೆ ಸರ್, ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಮಾಗಣಪತಿ ನಗರ ಮತ್ತು ರಾಜಾಜಿನಗರಿಂದ ಬರ್ತಾ ಇದ್ದೀನಿ. ಇಲ್ಲಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಶೋಭಾ ಮತ್ತು ನನ್ನ ತಮ್ಮ ರಾಜೇಂದ್ರ ಅಂಥೇಳಿ. ಸರ ಕೇರಿಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು, ಯಾಕೆಂದರೆ ಇಲ್ಲಿ ತುಂಬ ಚೆನ್ನಾಗಿ ಆರೋಗ್ಯನ ಸಿಕ್ಕಿದೆ. ಮೇನ್ ಕಾರಣ ಅಂದರೆ ನಾನು ವೆಯ್ಟ್ ಲಾಸ್ ಮತ್ತು ಮಂಡಿ ನೋವು ಅಂತ ಬಂದಿದ್ದು. ವೆಯ್ಟ್ ಲಾಸ್ ಆಲ್ರೆಡಿ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲ ವೆಯ್ಟ್ ಲಾಸ್ ಆಗಿದ್ದೀರಾ, ನೀವು ತುಂಬ ಸಣ್ಣ ಕಾಣ್ತಿದ್ದೀರಾ ಅಂತ ಆಲ್ರೆಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಂಗೆ ತುಂಬ ಇಷ್ಟ ಆಗಿದೆ. ಆಮೇಲೆ ಈಗ ನಾನು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು, 4 ತಿಂಗಳಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಿರಾಕಲ್ ಬೆಡ್ ಅಂತೂ ತುಂಬ ಮಿರಾಕಲ್ ಆಗಿ ನಮಗೆ ಅನುಭವವನ್ನು ಕೊಡ್ತಾ ಇದೆ. ಹಾಗೆ ಮಸಾಜರ್ ಇದೆ, ಅದೇನಿದ್ರೂ ಬೆನ್ನೋವು ಸೊಂಟ ನೋವು ಏನಿದ್ರೂ ತುಂಬ ಚೆನ್ನಾಗಿ ಮಸಾಜಲ್ಲೇ, ನಾವು ಬೇರೆ ಕಡೆ ಮಸಾಜ್ ಮಾಡಿಸೋದಕ್ಕಿಂತ ಈ ಒಂದು ನ್ಯಾಚುರಲ್ ಮಸಾಜಲ್ಲಿ ತುಂಬ ಅನುಕೂಲ ಆಗಿದೆ. ಹಾಗಾಗಿ ಸರಕೆಯರಿಗೆ ನಿಜವಾಗ್ಲೇ ಬೇಕು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಎಷ್ಟು ಇದು ಒಂದು ಅನುಕೂಲ ಅಂತಂದರೆ ಬೇರೆ ಕಡೆಗೆ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡೋದಕ್ಕಿಂತ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ಅದಕ್ಕೆ ತುಂಬ ನಾವು ಖುಷಿ ಪಡಬೇಕಾಗತ್ತೆ. ಬೇರೆ ಅಂದರೆ ಇವಾಗ ದುಡ್ಡು ಸುಮ್ಮನೆ ಎಲ್ಲರಿಗೂ ಖರ್ಚು ಮಾಡೋಕ್ಕಂತೂ ಆಗಲ್ಲ, ಬಟ್ ನಾವು ಬಡವರಿಗೆ ತುಂಬ ಅನುಕೂಲ ಇದೆ ಎಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಸರಕೇರಿಗೆ ಎಲ್ಲರೂ ಬನ್ನಿ, ಎಲ್ಲರೂ ಒಂದು ಒಳ್ಳೆಯ ಆರೋಗ್ಯನ ಪಡ್ಕೊಳ್ಳಿ. ಯಾಕೆಂದರೆ ಇವಾಗ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ತುಂಬ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ. ಆರೋಗ್ಯವೇ ಭಾಗ್ಯ ಅಂತೇಳಿ ಇವಾಗ ಹಣಕಾಸು ಒಡವೆ ಅದೆಲ್ಲದಕ್ಕಿಂತ ಮೀರಿದ್ದು ಆರೋಗ್ಯ. ಆರೋಗ್ಯ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಎಲ್ಲರೂ ಸರಕೇರಿಗೆ ಬಂದು ಆದಷ್ಟು ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್. ಸಾಲ್ವ್ ಆಗಿದೆಯಾ? 80% ಸಾಲ್ವ್ ಆಗಿದೆ ಸರ್ ನನಗೆ. ಇಲ್ಲಿ ಬಂದಮೇಲೆ ಥೆರಪಿ ಎಲ್ಲ ಕೊಟ್ಟರು, ವಾಟರ್ ಥೆರಪಿ ಅನ್ನೋದು ಕೊಟ್ಟರು, ಅದು ಚೆನ್ನಾಗಿ ಆಯಿತು ನನಗೆ. 5 ದಿನ ಥೆರಪಿ ಆದಮೇಲೆ 40% ಚೆನ್ನಾಗಾಯಿತು. ಇನ್ನು 5 ದಿನ ಕೊಟ್ಟಮೇಲೆ 80% ಕ್ಲಿಯರ್ ಆಗಿದೆ ಸರ್. ಯಾವಾಗಿಂದ ಬರ್ತಾ ಇದ್ದೀರಾ ನೀವು? ನಾವು ಇವತ್ತಿಗೆ 2 ತಿಂಗಳಾಯ್ತು ಸರ್. 2 ತಿಂಗಳು? ಹಾಂ, ರಿಸಲ್ಟ್ ಸಿಕ್ಕಿದೆ ಸರ್. 1 ತಿಂಗಳಿಗೆ ರಿಸಲ್ಟ್ ಸಿಕ್ತು ಸರ್. 1 ತಿಂಗಳಿಗೆ ಸರ್. ಬೇರೆ ಹಾಸ್ಪಿಟ್ಲ್ ಎಲ್ಲರೂ ತೋರಿಸಿದ್ರು? ತೋರಿಸಿದ್ದೀನಿ ಸರ್. ಆಯುರ್ವೇದಿಕ್ಕೂ ಹೋಗಿದ್ದೀನಿ, 3 ತಿಂಗಳು ಮೆಡಿಸಿನ್ ತಿಂದೆ, ಅದರಲ್ಲಿ ಕ್ಲಿಯರ್ ಆಗಿಲ್ಲ. ಅಲೋಪತಿಗೆ ಹೋಗಿದ್ದೀನಿ 1 ವರ್ಷದಿಂದ, ಏನು ಪ್ರಾಬ್ಲಮ್ ಗುಣ ಆಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಎಲ್ಲ ಚೆನ್ನಾಗಾಗಿದೆ ಸರ್. ಇಲ್ಲಿ ಅಮೌಂಟ್ ಏನೋ ತಗೋತಾರೆ? ಇಲ್ಲ ಸರ್, 1 ರೂಪಾಯಿ ತೊಗೊಳ್ಳಲ್ಲ. ಇಲ್ಲಿರೋ ಸಿಸ್ಟರ್ಸು ಅಷ್ಟು ಚೆನ್ನಾಗಿ ನಮಗೆ ಮಾತಾಡಿಸ್ತಾರೆ. ಅವ್ರು ಮಾತಾಡಿಸೋ ಮಾತಿಗೆ ನಾವು ಥೆರಪಿ ತೊಗೊಳಕ್ಕೆ ಬರಬೇಕು ಸರ್. ನಮಗೆ ತುಂಬ ಚೆನ್ನಾಗಿದೆ ಸರ್, ಆರಾಮಾಗಿದ್ದೀನಿ. ಫುಡ್ಡು ಏನು, ರೈಸ್ ಬಿಟ್ಟರೆ 1 ವರ್ಷದಿಂದ ನಾನು ಏನೂ ತಿಂತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಚಪಾತಿ, ಮುದ್ದೆ, ಇಡ್ಲಿ, ದೋಸೆ, ವಡೆ ಎಲ್ಲ ತಿಂತಾ ಇದ್ದೀನಿ ಸರ್. ಆರಾಮಾಗಿದ್ದೀನಿ. ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಯಿತು, ಮಂಡಿ ನೋವು ಕ್ಲಿಯರ್ ಆಯಿತು ಸರ್ ನನಗೆ. ಓಕೆ, ಟೋಟಲಿ ನಿಮಗೆ ಸರಕೇರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ? ಹ್ಞೂ ಸರ್, 100% ಇದೆ ಸರ್ ಇದು. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಯಾರ್ಯಾರು ರೆಫರ್ ಮಾಡಿದ್ದಾರೆ? ಹಾಂ, ಮಾಡಿದ್ದೀನಿ ಸರ್, ಬರ್ತಾ ಇದ್ದಾರೆ, 1-5 ಜನ ಬರ್ತಾ ಇದ್ದಾರೆ. ನಿಮ್ಮ ನೀವು ಹೇಳಿದ್ರೆ 4? ಹೌದು ಸರ್, ಹೌದು ಸರ್, ಅವ್ರಿಗೂ ರಿಸಲ್ಟ್ ಸಿಗ್ತಾ ಇದೆ. ರಿಸಲ್ಟ್ ಸಿಕ್ಕಿ? ಹಾಂ, ರಿಸಲ್ಟ್ ಸಿಕ್ಕಿದೆ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಕೆವಿ. ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ಸರಕೇರಿಗೆ, ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಸರ್ ಈಗ ನಾನು 2.5 ತಿಂಗಳಾಯಿತು, 2.5 ತಿಂಗಳಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ನನಗೆ ವೆರಿ ಕೊರ್ಸಿತ್ತು, BP ಇತ್ತು, ಈ ಸೊಂಟ ನೋವಿತ್ತು, ಬಾಡಿ ದಪ್ಪ ಇತ್ತು. ಇಲ್ಲಿ ಬಂದಮೇಲೆ 86-85 ಕೆಜಿ ಇದ್ದೆ, ಈಗ 81 ಕೆಜಿ 80 ಕೆಜಿ ಇದ್ದೀನಿ. ನನಗೆ ಕಫ ಅನ್ನೋದು ಭಾರಿ ಇತ್ತು, ಉಸಿರಾಟಕ್ಕೆ ತೊಂದರೆ ಇತ್ತು. ಇಲ್ಲಿಗೆ ಬಂದಮೇಲೆ ಸ್ಕೀಮ್ ತೊಗೊಂಡೆ, 1 ಸಲ ತೊಗೊಂಡೆ, ಅದು ಕಫ ಅನ್ನೋದು ಫುಲ್ಲು ಕ್ಲಿಯರ್ ಆಯ್ತಂದು. ನಾನು ಅಲ್ಲಿಂದ ಹೋಗ್ತಾ ಬರ್ತಾ 70 ಕಿಲೋಮೀಟರ್ ಆಗುತ್ತೆ. ಎಲ್ಲಿಂದ ಸರ್ ನೀವು ಬಂದಿರೋದು? ಬಿಡದಿಯಿಂದ ಎಂಕರೇನಹಳ್ಳಿ. ಬಿಡದಿ ಬಿಟ್ಟು? ಬಿಡದಿ ಬಿಟ್ಟು 5 ಕಿಲೋಮೀಟ್ರು. ಅಲ್ಲಿಂದ ಬರ್ತೀನಿ, ಅಲ್ಲಿಂದ 35, ಇಲ್ಲಿಂದ 35. ನನಗೆ ಇಲ್ಲಿ ನನ್ನ ಬಾಡಿ ನನಗೆ ಮನಸ್ಸು ತೃಪ್ತಿ ಆಗಿದ್ದಕ್ಕೆ ನಾನು ಅಲ್ಲಿಂದ ಬಂದು ಹೋಗ್ತಾ ಇದ್ದೀನಿ ಸರ್. ನಾನು ಬೇರೆ ಮುಂಚೆ ಏನಾದ್ರು ಹಾಸ್ಪಿಟಲ್? ಅಯ್ಯೋ, ಸುಮಾರು 100,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ನಾನು. 100,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ನಾನು. ಸೊ ಇಲ್ಲಿ ಏನೋ ನಿಮ್ಗೆ ಅಮೌಂಟ್? ಅಮೌಂಟ್ ಏನಿಲ್ಲ ಸರ್, ಇಲ್ಲ ಅಮೌಂಟ್ ಬಂದಿಲ್ಲ. ಇಲ್ಲಿ ಬರೋ ಅಪ್ಪ ಅಮ್ಮಂದಿರು ಬಂದು ನನಗೆ ಡೈಲಿ ಹಿಂಗೆ ಥರ ತೊಗೊಂಡೋಗ್ತೀರ, ಅವರು ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ, ಆರೋಗ್ಯ ಇರುತ್ತೆ ಅಂತ ಕೇಳ್ಕೊತೀನಿ ಸರ್. ಓಕೆ, ನೀವು ಏನೇನು ತೊಗೊಂಡಿದ್ದೀರ ಸರ್? ಈಗ ನಾನು ಮ್ಯಾಟ್ ತೊಗೊಂಡಿದ್ದೀನಿ, ಫುಲ್ಲು ಸ್ಕೇ ಇದು ಚೇರ್ ತೊಗೊಂಡಿದ್ದೀನಿ, ಬಾಡಿ ಮಸಾಜ್ ತೊಗೊಂಡಿದ್ದೀನಿ, ಇದು ಮೆರಿಕಲ್ ತೊಗೊಂಡು ಬೆಡ್ ತೊಗೊಂಡಿದ್ದೀನಿ, ಸಿ ಎಲ್ಲ ತೊಗೊಂಡಿದ್ದೀನಿ, ಸ್ಟೀಮ್ ತೊಗೊಂಡಿದ್ದೀನಿ. ಅಂದರೆ ಎಲ್ಲದರಲ್ಲೂ ನನಗೆ ಉಪಯೋಗ ಸಿಕ್ಕ ಸರ್ ನನಗೆ. ಪ್ರತಿದಿನ ಬರ್ತಾ ಇದ್ದೀನಿ ಸರ್ ನಾನು. ಓಕೆ, ಸರಕೇರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲಿ ನಾವು ಬರೋದು ದೊಡ್ಡದಲ್ಲ ಸರ್. ನಾವು ಇಲ್ಲಿ ಬಂದು ನಾವು ಮೆಟ್ಲು ಇಳಿದು ಒಳಗಡೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಕೈ ಬದಿ ಅಪ್ಪ ಅಮ್ಮ ಒಳಗೆ ಕರ್ಕೋತಾರಲ್ಲ, ಅವಾಗ ನಮಗೆ ಮನಸ್ಸು ಮನೆ ಮನಸ್ಸಲ್ಲಿ ಏನೇ ಕಾಯಿಲೆ ಇದ್ದರೂ ಅದು ನಾರ್ಮಲ್ ಆಗುತ್ತೆ ಸರ್ ನಮಗೆ. ಇಲ್ಲಿ ನಮಗೆ ಬರೋ ಅಪ್ಪ ಅಮ್ಮದಿರಲ್ಲ, ಬಂದು ಡೈಲಿ ಸರಕೇರಲ್ಲಿ ಥೆರಪಿ ತೊಗೋಬೇಕು ಅಂತ ಕೇಳ್ಕೊತೀನಿ ಸರ್. ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಕೇಳ್ಕೊತೀನಿ ಸರ್ ನಾನು. ಸರ್, ಸರಕೇರ್ಗೆ ಯಾವಾಗಿಂದ ಬರ್ತಾ ಇದ್ದೀರಾ, ಏನು ಬೆನಿಫಿಟ್, ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಸರ್? ಸರ್, ಸರಕೇರ್ಗೆ ನಾನು 1.5 ವರ್ಷದಿಂದ ಬರ್ತಾ ಇದ್ದೀನಿ.
ನನಗೆ ನರದ ಪ್ರಾಬ್ಲಮ್ ಇತ್ತು, ಕಾಲು ಜುಮ್ ಅಂತ ಇತ್ತು, ನನಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಒಬೆಸಿಟಿ ಜಾಸ್ತಿ ಇತ್ತು. ನಾನು ಒಬೆಸಿಟಿಗೋಸ್ಕರ ನಾನು ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಬೇರೆ ಕಡೆ ಥರ ಟ್ರೀಟ್ಮೆಂಟ್ಗಳು ತೊಗೊಂಡಿದ್ದೀನಿ. ನನಗೆ ಎಲ್ಲೂ 1% ನನಗೆ ರಿಸಲ್ಟ್ ಸಿಕ್ಕಲಿಲ್ಲ. ಇಲ್ಲಿ ಸೆರಾ ಕೇರ್ಗೆ ಬಂದಮೇಲೆ ನನಗೆ ವಿತಿನ್ 15-30 ಡೇಸಲ್ಲಿ ನನಗೆ ಒಬೆಸಿಟಿ ಪ್ರಾಬ್ಲಮು ಕಮ್ಮಿ ಆಯಿತು, ನರದ ಪ್ರಾಬ್ಲಮು ಕಮ್ಮಿ ಆಯಿತು. ಈಗ ನಾನು 2 ಕಿಲೋಮೀಟರ್ಗಟ್ಟಲೆ ನಡೆದರೂ ನನಗೆ ಯಾವುದೇ ಥರದ ಪ್ರಾಬ್ಲಮು ಕಾಣಿಸ್ತಾ ಇಲ್ಲ. ಪ್ರತಿದಿನ ಬರ್ತಾ ಇದ್ದೀರಾ? ಹಾಂ, ಪ್ರತಿದಿನ 1 ವರ್ಷದಿಂದ ನಾನು ಪ್ರತಿದಿನ ಬರ್ತಾ ಇದ್ದೀನಿ. ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ, ಕೆಲವರು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ ಕಾರಣಾಂತರದಿಂದ ಬಿಟ್ಟಿದ್ದಾರೆ. ಬಟ್ ಅವರು ಸಮಯದಿಂದ ಅವರು ಅಡ್ಜಸ್ಟ್ ಮಾಡ್ಕೊಂಡು ಅವಾಗವಾಗ ಬಂದು ಹೋಗ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಫೈನಲಿ ಸೆರಾ ಕೇರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿನೋದ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಾನು ಇವತ್ತು ಇಲ್ಲಿ ಸೆರಾ ಕೇರಲ್ಲಿ ಹೆಲ್ತಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಸರ್ ನಮಸ್ಕಾರ, ನನ್ನ ಹೆಸರು ದೇವರಾಜು ಅಂತ. ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ಸೆರಾ ಕೇರ್ಗೆ? ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಏನು ಪ್ರಾಬ್ಲಮ್ ಇತ್ತು ಸರ್ ನಿಮಗೆ? ನಮಗೆ ಸರ್ ಬೆನ್ನು ನೋವಿತ್ತು. ಓಕೆ. ಚೇರ್ ಮೇಲೆ ಕುತ್ಕೊಂಡ್ರೆ ಎದ್ದು ನಿಂತ್ಕೊಂಡು ನಡೆಯೋಕ್ಕಾತಿರ್ಲಿಲ್ಲ. ಓಕೆ. ಆಮೇಲೆ BP ಇತ್ತು. ಓಕೆ. ಮಂಡಿ ಎಲ್ಲ ನೋಡ್ತಾ ಇತ್ತು. ಸೊ ಇವಾಗೆಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆಯಾ? ಈಗೆಲ್ಲ 90% ಓಕೆ ಸರ್, ಚೆನ್ನಾಗಿದ್ದೀನಿ. ನಾನು ಸೆರಾ ಕೇರ್ ಸಿಸ್ಟರ್ಗಳ ದಯದಿಂದ ನಾನು ಚೆನ್ನಾಗಿದ್ದೀನಿ. ಮುಂಚೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ಪ್ರಾಬ್ಲಮ್ ಇದೆ ಅಂತ? ಸರ್, ನಾನು ಬೆನ್ನುಗೆ BP ತೋರಿಸಿದ್ದೆ. ಈಗ ನಾನು ಏನು ತಗೋತಾ ಇಲ್ಲ, BP ಮಾತ್ರ ತಗೋತಾ ಇದ್ದೆ. ಸುಮಾರು ವರ್ಷದಿಂದ ತಗೋತಾ ಇದ್ದೆ ವರ್ಷ. ಆಮೇಲೆ ಈಗ ಒಂದು 4-5 ತಿಂಗಳಿಂದ ಮಾತ್ರ ಏನು ತಗೊಳ್ಳಲ್ಲ, ಚೆನ್ನಾಗಿದ್ದೀನಿ. ಸೊಂಟ ನೋವಿಗೆ ಆಮೇಲೆ ಇದು BP ಏನು ಮಾತ್ರ ತಗೋತಾ ಇಲ್ಲ. ನನಗೆ ತುಂಬ ಬೆನಿಫಿಟ್ ಇದೆ ಸೆರಾ ಕೇರ್. ಸೆರಾ ಕೇರಿಂದ ತುಂಬ ಬೆನಿಫಿಟ್ ಇದೆ ಅಂತೀರಾ ಸರ್? ಅಪ್ಪ ನಮಸ್ತೆಪ್ಪ, 1 ಮಂತಿಂದ ಥೆರಪಿಗೆ ಬರ್ತಾ ಇದ್ದೀರಾ, ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, 100% ರಿಸಲ್ಟ್ ಸಿಕ್ಕಿದೆಪ್ಪ? ನಮಸ್ತೆ, ನನ್ನ ಹೆಸರು ದೇವರಾಜ್ ಅಂತ. ನಾನು ಪೊಲೀಸ್ ಇಲಾಖೆಲಿ ಕರ್ತವ್ಯ ಮಾಡ್ತೀನಿ. ನನಗೆ ಮೊದಲು ಸ್ವಲ್ಪ ಟೈರ್ಡ್ನೆಸ್ ಇತ್ತು, ಸುಸ್ತಾಗ್ತಾಯಿತ್ತು. ಜಾಸ್ತಿ ನಡೆದ್ರೆ ಸ್ವಲ್ಪ ಓಡಾಡಿದ್ರೆ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಆಮೇಲೆ ಸ್ವಲ್ಪ ಬ್ಯಾಕೆಲ್ಲ ಪೇನ್ ಇತ್ತು. ಈಗ ನಾನು 1 ಮಂತಿಂದ ಬಂದು ಈ ಸರಕೇರಿಗೆ ಬಂದಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಒಂದು 50% ಪರವಾಗಿಲ್ಲ, 50% ಗುಣ ಆಗಿದೆ. ಆದ್ದರಿಂದ ತಾವುಗಳು ಇನ್ನೂ ಯಾರಿಗೇನು ಪ್ರಾಬ್ಲಮ್ ಇದ್ದರೂ ಬಂದು ಈ ಸರಕೇರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸರಕೇರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈ ಕಂಪ್ನಿಯ ಅಡ್ರೆಸ್ಸು, ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರು ಎಲ್ಲ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.